ಓಕೆ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಇವತ್ತು ನನಗೆ ಭಾರಿ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನನ್ನ ಜೊತೆಗೆ ನನ್ನ ಸ್ಪಾನ್ಸರ್ ನನ್ನ ಅಪ್ಲೈನ್ ನನ್ನ ಜೊತೆ ಕೂತ್ಕೊಂಡಿದ್ದಾರೆ ಅವರನ್ನ ಎಡಿಫೈ ಮಾಡೋದಂದ್ರೆ ಭಾರಿ ನನಗೆ ಖುಷಿ ಸೊ ಯಾಕಂತ ಹೇಳಿದ್ರೆ ಇದು ನಮ್ಮ ಬಾಂಧವ್ಯ ಸುಮಾರು 22 ವರ್ಷದ ಬಾಂಧವ್ಯ ನಮ್ಮ ಜೊತೆಗೆ ಅವ್ರ ಜೊತೆಗೆ ಇದೆ ಸೊ ಆದ್ರಿಂದ ಅವರು ನನಗೆ ಈ ಕಾನ್ಸೆಪ್ಟ್ ಅನ್ನ ಇದ್ರ ಬಗ್ಗೆ ತಿಳಿಸಿದವರು ಸೊ ಅವರ ಫ್ರೆಂಡ್ ರವೀಂದ್ರ ಹೆಗಡೆ ಜೊತೆಗೆ ಅವರು ಕೂತ್ಕೊಂಡು ನನಗೆ ಇದ್ರ ಬಗ್ಗೆ 21 ವರ್ಷ ಹಿಂದೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಮಾಡಿದ್ರು ಆದ್ರೂ ಕೂಡ 1 ವರ್ಷ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಅವ್ರು ಯಾವ್ದೋ ಬೇರೆ ಕಾನ್ಸೆಪ್ಟ್ ಅಲ್ಲಿ ಇದ್ರು ಅದನ್ನ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೂ ಕೂಡ ನನಗೆ ಆ ಪ್ರಾಡಕ್ಟ್ ಅನ್ನ ಕೊಟ್ಟು ನನ್ನನ್ನು ಸರಿ ಮಾಡಿ ನನ್ನ ಈ ಕಾನ್ಸೆಪ್ಟ್ ಗೆ ತಂದಿದ್ದಾರೆ ಸೊ ಇದರಲ್ಲಿ ದೊಡ್ಡ ರೀತಿಯಲ್ಲಿ ಅವರ ಟೀಮ್ ಅಲ್ಲಿ ಸುಮಾರು ಈಗ ನನ್ನ ಲೆಕ್ಕದಲ್ಲಿ 60,000 ಜನ ಇದ್ದಾರೆ ಅಷ್ಟು ದೊಡ್ಡ ಟೀಮ್ ಅನ್ನ ಕಟ್ಟಿದ್ದಾರೆ ಇದರಲ್ಲಿ ಸ್ಟಾರ್ ಆಗಿ ರೂಬಿ ಆಗಿ ಡೈಮಂಡ್ ಆಗಿ ಡಬಲ್ ಡೈಮಂಡ್ ಆಗಿ ಈಗ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಆಗಿ ಟ್ರಿಪಲ್ ಡೈಮಂಡ್ ಹಂತದಲ್ಲಿ ಬಂದು ನಿಂತಿದ್ದಾರೆ ರಿಯಲಿ ಅವರು ಅವರ ಈಗ ನಿಮ್ಮ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ಭಾರಿ ಅಷ್ಟು ಖುಷಿ ಆಗ್ತದೆ ಅಷ್ಟು ಅಂತ ಹೇಳಿದ್ರೆ ಕಾಳು ಹುರಿದಂತೆ ಅಂತ ಅಷ್ಟು ಚೆನ್ನಾಗಿ ಅವರು ಮಾತಾಡ್ಲಿಕ್ಕಿದ್ದಾರೆ ಅವರು ಎಷ್ಟೋ ಈಗ ನಮ್ಮ ಜೊತೆಗೆ ಫಾರಿನ್ ಟ್ರಿಪ್ ನಾವು ಸಾಧಾರಣ ಒಂದು ಅವರು 10ರಿಂದ 12 ಫಾರಿನ್ ಟ್ರಿಪ್ ಅನ್ನ ಮಾಡಿದ್ದಾರೆ ಅವರ ಶ್ರೀಮತಿ ಜೊತೆಗೆ ಸಹ ಅವರು ಫಾರಿನ್ ಟ್ರಿಪ್ ಮಾಡಿದ್ದಾರೆ ಇದರಲ್ಲಿ ಒಂದು ದೊಡ್ಡ ಲೆವೆಲ್ ಅಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ಲೀಡರ್ ಅವರಾಗಿದ್ದಾರೆ ಹಾಗೆ ಈಗ ಅವರು ಏನ್ ಹೇಳ್ತಾರೆ ನಮ್ದು ಫ್ರೀಡಮ್ ಫೈನಾನ್ಶಿಯಲ್ ಫ್ರೀಡಮ್ ಏನ್ ಹೇಳ್ತಾರೆ ಟೆನ್ಷನ್ ಫ್ರೀಡಮ್ ಆಮೇಲೆ ನಿಮ್ಗೆ ಹೆಲ್ತ್ ಫ್ರೀಡಮ್ ಆಮೇಲೆ ಪ್ರತಿಯೊಂದು ಈಗ ಟ್ರಾವೆಲ್ ಫ್ರೀಡಮ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ತಗೊಂಡಿದ್ದಾರೆ ಅಂತ ಒಂದು ಲೀಡರ್ ನಮ್ಮ ಜೊತೆಗಿದ್ದಾರೆ ಅವರಿಗೆಲ್ಲ ನಾವು ಕರ್ನಾಟಕದ ಆಲ್ ಡೈಮಂಡ್ಸ್ ಆಲ್ ಇಂಡಿಯಾ ಡೈಮಂಡ್ಸ್ ಪರವಾಗಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಸ್ವಾಗತವನ್ನು ಮಾಡೋಣ ಓಕೆ ಓಕೆ ವೆಲ್ಕಮ್ ರಾಮಣ್ಣ ವೆಲ್ಕಮ್ ಬಹಳ ಸಂತೋಷದ ವಿಚಾರ ಇವತ್ತು ಈ ಒಂದು ಹೊಸ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕದ ನನ್ನ ಈ DXN ಫ್ಯಾಮಿಲಿಯ ಸದಸ್ಯರುಗಳನ್ನ ಮೀಟ್ ಮಾಡ್ತಾ ಇರೋದು ಬಹಳ ಬಹಳ ಸಂತೋಷವಾಗ್ತಾ ಇದೆ ಜೊತೆಗೆ ಕಳೆದ 20 ವರ್ಷಗಳಿಂದ ನನ್ನೊಂದಿಗೆ ಸೇರಿ ನನ್ನನ್ನು ದಾಟಿ ಅಂದ್ರೆ ನನ್ನ ಅಚೀವ್ಮೆಂಟ್ಗಿಂತ ಹೆಚ್ಚು ಅಚೀವ್ಮೆಂಟ್ ಮಾಡಿ ಕರ್ನಾಟಕದ ಒಬ್ಬ ಶ್ರೇಷ್ಠ ಕ್ರೌನ್ ಡೈಮಂಡ್ ಆಗಿ ಇರತಕ್ಕಂತ ಸನ್ಮಾನ್ಯ SN ಶೆಟ್ಟಿಯವರು ಇವತ್ತು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವರಿಗೂ ಕೂಡ ಇವತ್ತು ಅವರ ಸಂಗಡ ಅವರ ಇಂಟ್ರೊಡ್ಯೂಸ್ ಅನ್ನ ಕೇಳಿದಾಗ ನನಗೆ ಮತ್ತೂ ಸಂತೋಷವಾಗ್ತಾ ಇದೆ ಯಾಕೆ ಅಂತಂದ್ರೆ ಒಬ್ಬ ಗುರುವಿಗೆ ಯಾವಾಗ ಸಂತೋಷ ಆಗ್ತದೆ ಅಂತಂದ್ರೆ ಶಿಷ್ಯರು ತಮ್ಮನ್ನ ಮೀರಿಸಿ ಮುಂದೆ ಹೋದಾಗ ಅದು ಸಂತೋಷವಾಗುತ್ತೆ ಹಾಗೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಟೀಮಿನ ಎಲ್ಲ ಸಹೋದರ ಸಹೋದರಿಯರು ಅವರೆಲ್ಲರೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತ ಉತ್ಸಾಹದಿಂದ ಈ ಒಂದು ಆರೋಗ್ಯ ಆನಂದ ಐಶ್ವರ್ಯವನ್ನ ನಾಶ ಮಾಡತಕ್ಕಂತ ವೈರಿಗಳ ವಿರುದ್ಧ ಹೋರಾಟ ಮಾಡಿ ತಮ್ಮ ಜೀವನವನ್ನ ಪಾವನಗೊಳಿಸ್ತಕ್ಕಂತ ಮತ್ತು ಅನೇಕರ ಜೀವನವನ್ನ ಪಾವನಗೊಳಿಸ್ತಕ್ಕಂತ ಕೆಲಸದಲ್ಲಿ ಮುಂದುವರಿತಾ ಇದ್ದಾರೆ ಸೊ ಅವರಿಗೆ ಅವರೊಂದಿಗೆ ನಾನು ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳುವಂತ ಅವಕಾಶ ನಿಜವಾಗಿಯೂ ಬಹಳ ಸಂತೋಷವಾದಂತಹದ್ದು ಒಂದು ಕಾಲದಲ್ಲಿ ಮೊಬೈಲಿಗೆ ನಮ್ಮಲ್ಲಿ ಇಲ್ಲಾಗಿತ್ತು ಮೊಬೈಲೇ ಇಲ್ಲಾಗಿತ್ತು ಫೋನು ವಿಶೇಷವಾಗಿ ಇಲ್ಲಾಗಿತ್ತು ಅಂತ ಸಮಯದಲ್ಲಿ ಇರತಕ್ಕಂತ ವ್ಯವಸ್ಥೆ ಬೇರೆ ಪ್ರತಿ ಹಂತದಲ್ಲೂ ಮೌಖಿಕವಾಗಿ ಹೋಗಿ ಹೇಳ್ತಕ್ಕಂತ ವ್ಯವಸ್ಥೆ ಬೇರೆ ಇವತ್ತು ಟೆಕ್ನಾಲಜಿ ಸುಧರಿಸಿದೆ ಕುಂತಲ್ಲೇ ಎಲ್ಲರನ್ನು ಮೀಟ್ ಮಾಡಿ ಎಲ್ಲರೊಂದಿಗೂ ನಮ್ಮ ಒಂದು ಏನು ಹೇಳ್ತೀವಿ ನಮ್ಮ ಒಂದು ಅಭಿಪ್ರಾಯವನ್ನ ಅಥವಾ ನಮ್ಮ ಜ್ಞಾನವನ್ನ ಹಂಚಿಕೊಳ್ತಕ್ಕಂತ ಅವಕಾಶ ಇವತ್ತು ಪ್ರಾಪ್ತ ಆಗಿದೆ ಹಾಗಾಗಿ ಮೊದಲು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಇವತ್ತು ಹೆಲಿಕಾಪ್ಟರ್ ನಲ್ಲಿ ನಮ್ಮ ಟೀಮ್ ಲೀಡರ್ಸ್ಗಳು ಹೋಗುವಂತ ಅವಕಾಶ ಇದೆ ಸೊ ಕಾಲಕಾಲಕ್ಕೆ ಅಪ್ಡೇಟ್ ಆಗ್ತಾ ಆ ಒಂದು ಹಿನ್ನೆಲೆಯಲ್ಲಿ ಮುಂದುವರಿತಾ ಇರತಕ್ಕಂತ ನಮ್ಮ ಟೀಮಿನ ಎಲ್ಲ ಏನು ಹೆಚ್ಚುವರ್ಸುಗಳಿಗೂ ಮತ್ತು ಸಹೋದರ ಸಹೋದರಿಯರಿಗೂ ಇವತ್ತಿನ ಈ ದಿನದ ಒಂದು ವಿಶೇಷವಾಗಿರ್ತಕ್ಕಂತ ಶುಭವನ್ನ ಕೇಳ್ತಾ ಕೋರ್ತಾ ಇವತ್ತು ನನಗೊಂದು ವಿಷಯ ಹೇಳಿದ್ದಾರೆ ನೀವು ನಿಮ್ಮ ಏನು ಅನುಭವ ಇದೆ ನಿಮ್ಮ ಜೀವನದಲ್ಲಿ ಈ DXN ಅನ್ನು ಹೇಗೆ ನೀವು ಬಂದ್ ಮೇಲ್ ಬಂದ್ರಿ ಹೇಳ್ತಕ್ಕಂತ ವಿಚಾರವನ್ನ ಸಕ್ಸಸ್ ಸ್ಟೋರಿಯನ್ನ ಹೇಳ್ಬೇಕು ಅಂತ ಹೇಳಿದ್ದಾರೆ ಸೊ ನನ್ನಂದಲ್ಲ ಏನು ಸಕ್ಸಸ್ ಸ್ಟೋರಿ
ನಾನು ಏನು ಸಾಧನೆ ಮಾಡಿದ್ದೀನಿ ನಿಜವಾಗಿಯೂ ಸಾಧನೆ ಸಾಧಕರು ಏನಿದ್ರೆ ಅದು ನನ್ನ ಟೀಮ್ ನನ್ನ ಟೀಮ್ ಸಾಧನೆ ಅದು ನನ್ನ ಯಶಸ್ಸಿನತ್ತ ಒಂದು ಒಂದು ಬೆಳಕಾಗಿ ಕಂಡಿದೆ ಅಷ್ಟೇ ಆದರೂ ಕೂಡ ಯಶಸ್ಸು ಯಶಸ್ಸೇ ನನಗೆ ತಿಳಿದಿರುವಂತಹದ್ದನ್ನು ಹಂಚಿಕೊಳ್ಳುವಂತಹದ್ದು ಮತ್ತು ಹಿರಿಯರು ಮತ್ತು ಕಿರಿಯರು ಎರಡೂ ಜನ ಕೂಡಿ ಮುಂದೆ ಹೋದಾಗ ಅದು ಯಶಸ್ಸಿನತ್ತ ಮುಂದೆ ಹೋಗ್ತದೆ ಆ ವ್ಯವಸ್ಥೆಗಳ ಕಾರಣದಿಂದ ನಮ್ಮ ಕುಟುಂಬದಲ್ಲೂ ಕೂಡ ಹಿರಿಯರಲ್ಲಿ ಏನು ಅನುಭವ ಇದೆ ಹೇಳೋದಕ್ಕಿಂತ ಅವರು ಹೇಳಿದಾಗ ಅವರಲ್ಲಿರುವಂತಹ ಯಾವುದೋ ಒಂದು ಅನುಭವ ನಮಗೆ ಅದು ಉಪಯೋಗ ಆಗುತ್ತೆ ಯಾಕೆ ಕೇಳಿದ್ರೆ ಜನರೇಷನ್ ಜನರೇಷನ್ ಟು ಗ್ಯಾಪ್ ಇರ್ತದೆ ಆ ಗ್ಯಾಪ್ ನಲ್ಲಿ ಸಾಕಷ್ಟು ಅದು ಹಳೆಯದು ಇವತ್ತು ಉಪಯೋಗ ಬರದೇ ಇರಬಹುದು ಆದರೂ ಕೂಡ ಅದರ ಒಂದು ಮೂಲ ತತ್ವದ ಆಧಾರದ ಮೇಲೆ ಹೊಸ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಹೆಚ್ಚು ಸಹಕಾರ ಆಗ್ತದೆ ಹೇಳೋ ಕಾರಣವನ್ನ ಮುಂದಿಟ್ಟುಕೊಂಡು ನಮ್ಮ ಎಲ್ಲ ಟೀಮ್ ಲೀಡರ್ಸ್ಗಳು ಇವತ್ತು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಹೇಗೆ ಈ ಒಂದು ಅವಕಾಶದಲ್ಲಿ ಬಂದ್ರಿ ಹೇಳುವಂತ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ಏನಪ್ಪಾ ಒಂದ ಹಂತದಲ್ಲಿ ನನ್ನ ಕೈಯಲ್ಲಾದಂತ ರೀತಿಯಲ್ಲಿ ತಿಳಿಸ್ತಾ ಇದ್ದೇನೆ ಇದು ಸಮಯ ಒಂದು 40-45 ನಿಮಿಷ ಇದೆ ಈ 45 ನಿಮಿಷದಲ್ಲಿ ನಾವು ತಿಳಿಸಬೇಕಾಗಿದೆ ಸೊ ಮೊದಲನೆಯದಾಗಿ ನಾನು ಹೇಳುವಂತದ್ದು ಅಂತಂದ್ರೆ ಈಗ ನಮ್ಮ ಹೋರಾಟ ನಡೀತಾ ಇರುವಂತದ್ದು ಆರೋಗ್ಯ ಆನಂದ ಐಶ್ವರ್ಯವನ್ನು ನಾಶ ಮಾಡತಕ್ಕಂತ ವೈರಿಗಳ ವಿರುದ್ಧ ಸೊ ಅದು ನಮ್ಮ ಜೀವನದಲ್ಲಿ ಅವು ವೈರಿಗಳ ಕಾಡ್ತಾ ಇದ್ದಾವೆ ಇವತ್ತು ಅವರ ಕಾಟ ತುಂಬಾ ಜಾಸ್ತಿ ಆಗಿದೆ ಒಂದು ಕಾಲದಲ್ಲಿ ಈ ವೈರಿಗಳ ಪಾಶಕ್ಕೆ ನಾನು ಒಳಗಾಗಿದ್ದೆ ಅದು ಸುಮಾರು 2000 ಇಸವಿ ಹತ್ತಿರ ಆ ಸಮಯದಲ್ಲಿ ನನಗೆ ಈ ವೈರಿಗಳಿಂದ ತುಂಬಾ ತೊಂದರೆಯಾಗಿ ನನಗೆ ಸ್ಪಾಂಡಿಲೈಟಿಸ್ ಶುರುವಾಯಿತು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸೊ ಈ ಸರ್ವೈಲಿಸ್ ಸ್ಪಾಂಡಿಲೈಟಿಸ್ ಶುರುವಾದಾಗ ಅದಕ್ಕೆ ಕಾರಣಗಳು ತುಂಬಾ ಇದ್ದಾವೆ ಯಾಕೆ ಕೇಳಿದ್ರೆ ಕಾರಣ ಈಗಾಗಲೇ ನಮ್ಗೆ ಗೊತ್ತಿದೆ ನಮಗೆ ಒಂದು 25% ಕಾಯಿಲೆಗಳು ಟಾಕ್ಸಿನ್ ಇಂದ ಬಂದ್ರೆ 75% ಕಾಯಿಲೆಗಳು ಟೆನ್ಷನ್ ಇಂದ ಬರುತ್ತೆ ಸೊ ನನಗೆ ಅವಾಗ ಇರುವಂತಹದ್ದು ಟೆನ್ಷನ್ ಏನ್ ಟೆನ್ಷನ್ ಅಪ್ಪ ಅಂತಂದ್ರೆ ಜಮೀನಿದೆ ತಂದೆ ಸ್ವಲ್ಪ ಅನಕ್ಷರಸ್ಥರು ಆದ್ರೆ ದೊಡ್ಡ ಕುಟುಂಬ ಹಿಂಸೆ ಮಾಡಿಬಿಟ್ಟಾಗ ಅಲ್ಲಿ ಕೆಲವೊಂದು ಜನರಿಗೆ ಹಾಳು ಬಂದ್ಬಿಡ್ತದೆ ಸೊ ನಮಗೆ ಸಂಪೂರ್ಣವಾದಂತಹ ಹಾಳು ಭೂಮಿ ಬಂದ ಕಾರಣದಿಂದ ಕುಟುಂಬ ನಿರ್ವಹಣೆಗೆ ತುಂಬಾ ಕಷ್ಟ ಹಿರಿಯ ಮಗನಾಗಿ ಅದನ್ನು ನಿರ್ವಹಿಸುವಂತ ಸನ್ನಿವೇಶ ಸೊ ಈ ಸನ್ನಿವೇಶದಲ್ಲಿ ನಾನು 10-12 ವರ್ಷಗಳು ಅಂದ್ರೆ ಸುಮಾರು 85-2005 ಬಹಳ ಪರಿಶ್ರಮ ಪಟ್ಟು ಪೈಸಾ ಪೈಸಾಕ್ಕೆ ನಾನು ಒದ್ದಾಡಿದ್ದುಂಟು ಸೊ ಅಂತ ಸನ್ನಿವೇಶದಲ್ಲಿ ಜಮೀನ್ ಡೆವಲಪ್ ಮಾಡಬೇಕು ಅಂತ ಸಾಲ ಮಾಡಾಯ್ತು ಸಮಾಜದಲ್ಲಿ ಒಂದು ವ್ಯಕ್ತಿಯನ್ನ ಸಂಪೂರ್ಣ ಕುಗ್ಗಿಸುವಂತಹದ್ದು ಸಾಲ ಯಾರು ಸಾಲ ಮಾಡ್ಕೊಂಡಿರ್ತಾರೋ ಅವನಿಗೆ ಬೇರೆಯವರು ಬಂದು ಬಗ್ಗಿಸುವಂತ ಅವಶ್ಯಕತೆ ಇಲ್ಲ ಅದು ಆಟೋಮೆಟಿಕ್ ಆಗಿ ಅವನಿಗೆ ಅವನನ್ನು ಬಗ್ಗಿಸ್ತದೆ ಇಂಥ ಸ್ಥಿತಿಯಲ್ಲಿ ನನಗೇನಾಯ್ತು ಕೇಳಿದ್ರೆ ಏನು ಮಾಡಿದ್ರು ಆಗ್ತಾ ಇಲ್ಲ ಅದಕ್ಕೆ ನಾನು ವಿಶೇಷವಾಗಿ ಕಲ್ತಂತ ವ್ಯಕ್ತಿ ಏನಲ್ಲ 1999 ಹಾಗೆ ನಾನು ಇದಕ್ಕೇನಾದ್ರು ಬದಲಿ ಹುಡುಕ್ಬೇಕಲ್ಲ ಬೆಳಗ್ಗೆ ಅಂತೂ ಆಗೋದಿಲ್ಲ ಬೆಳೆ ಬರ್ಲಿಕ್ಕೆ ಲೇಟ್ ಆಗುತ್ತೆ ಏನ್ ಮಾಡ್ಬೇಕು ಹೇಳದಾಗ ಒಂದು ಐಡಿಯಾ ಕಂಡು ಪಿಯರ್ಲೆಸ್ ಬಂತು ಪಿಯರ್ಲೆಸ್ ಮಾಡಾಯ್ತು ಪಿಯರ್ಲೆಸ್ ಅನ್ನು ಆರ್ಗನೈಸ್ ಮಟ್ಟಕ್ಕೆ ಹೋಗಿ ಒಂದ್ ಅಂತ ಹಣ ಬಂತು ಅಷ್ಟೊತ್ತಿಗೆ ಅದೇನಾಯ್ತಪ್ಪ ಅಂತಂದ್ರೆ ಕಂಪನಿನೇ ಫೇಲ್ ಆಯ್ತು ಪಿಸಿಸ್ ಏನ್ ಲುಚ್ಚಾಯೆ ಪಿಯರ್ಲೆಸ್ ಅಚ್ಚಾ ಹೇಳುವಂತ ಒಂದು ದೊಡ್ಡ ಸ್ಲೋಗನ್ನೊಂದಿಗೆ ಆ ಕಾಲದಲ್ಲಿ ಅದು ನಡೆದು ಹೋಯ್ತು ಸೊ ಏನ್ ಮಾಡೋದು ಮತ್ತೇನ್ ಮಾಡುದು ಹೇಳೋಷ್ಟೊತ್ತಿಗೆ ಒಬ್ಬರು ಮಿತ್ರರು ಮೋದಿಕರೇ ನಿನಗೆ ಮತ್ತೊಂದು ಹೊಸ ತಂದು ಕೊಟ್ಟಿದ್ದಾರಪ್ಪ ಮಿಲೇನಿಯರ್ ಆಗ್ಬೋದೇನು ನಿನ್ನ ಎಲ್ಲಾ ಕಷ್ಟ ಪರಿಹಾರ ಆಗ್ತದೆ ಅಂತ ನನಗೆ ಮೋದಿ ಕೇರ್ ತಂದ್ಕೊಟ್ಟು ಸೊ ಅದನ್ನು ಮಾಡ್ತಾ 1999 ಅಕ್ಟೋಬರ್ ನವೆಂಬರ್ ವರೆಗೂ ಅದನ್ನು ಮಾಡ್ತಾ ಅದ್ರೊಳಗೂ ಒಳ್ಳೆ ಅಚೀವ್ಮೆಂಟ್ ಮಾಡಾಯ್ತು ಸೊ ಅದು ಕೂಡ ಒಂದ್ ಹಂತದಲ್ಲಿ ಮುಳುಗೋಗೋ ಸ್ಥಿತಿ ಬಂತು ಮುಳುಗೋಯ್ತು ಸೊ ಈ ಸನ್ನಿವೇಶ ನನಗೇನಪ್ಪ ಆಯ್ತಪ್ಪ ಕೇಳಿದ್ರೆ ಎಲ್ಲದೂ ನಾವು ಕೈ ಹಾಕಿದ್ದೆಲ್ಲ ಹೋಗ್ತಾ ಇದೆಯಲ್ಲ ಆವಾಗ ಈ ಒಂದು ಮೋದಿ ಕೇರ್ ಕಾಲದಲ್ಲಿ ಪರಿಚಯ ಉದಯ ಕುಮಾರ್ ಭಟ್ಟ ಮತ್ತು ಭಟ್ಟ ಹಾಗೂ ನನ್ನ ಒಂದು ಕರ್ನಾಟಕ ಗೋಲ್ಡ್ ಡೈಮಂಡ್ ಅತ್ಯಂತ ಆರ್ಟಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ವಿದ್ಯಾಪೂರ್ಣ ಹಾಗೂ ಉದಯ ಕುಮಾರ್ ಭಟ್ ಆವಾಗಲೇ ಪರಿಚಯ ಆಗಿತ್ತು ಅಂಥವರ ಒಂದು ಸಹವಾಸ ನನಗೆ 2000 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಾಯ್ತು ಯಾಕೆ ಕಂದ್ರೆ ಎಲ್ಲ ಬದಿಗೆ ನೋಡಾಯ್ತು ಎಲ್ಲಿ ಹೋದ್ರೂ ಗುಣ ಆಗೋದಿಲ್ಲ ಆವಾಗ ಇವರು ನೆನಪಂತ ಡಾಕ್ಟರ್ದು ನಾನು ಹುಬ್ಳಿಗೆ ಹೋಗಿ ಅವರಲ್ಲಿ ಈ ಔಷಧಿಯನ್ನ ಅಥವಾ RGGL ಅನ್ನ ತೆಗೆದುಕೊಂಡು ಬಂದೆ ಸೊ ತುಂಬಾ ಕಷ್ಟ ಕಾಸ್ಟ್ಲಿ ಅವಾಗ RGGL ಜಸ್ಟ್ ಇಂಟ್ರೊಡ್ಯೂಸ್ ಆಗಿದೆ ಕಾಪಿ ಇತ್ತು ಪೇಸ್ಟ್ ಇತ್ತು ಇಷ್ಟೇ ಆವಾಗಿದ್ದು ಸೊ ಅದನ್ನ ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ ಯೂಸ್ ಮಾಡಿ ಅಂತಂದ್ರು ನಾನು ಬಂದು ಯೂಸ್ ಮಾಡಿದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ
ನಾಲ್ಕು ತಿಂಗಳ ನಿರಂತರವಾಗಿ ಯೂಸ್ ಮಾಡಿದಾಗ ಮೊದಲು ಸ್ವಲ್ಪ ಹೆಚ್ಚೆಚ್ಚಾಯಿತು, ಬಂದ ತಗೊಂಡ ತಕ್ಷಣ ನಾನು ಆನ್ ದ ಬೆಡ್ ಇದ್ದಲ್ಲೇ ಟೈಪ್ ನಂದು ಆ ರೀತಿ ಇತ್ತು. ಸೊ ಆ ನಂತರ ತಗೊಂಡಾಗ ಮತ್ತು ಜಾಸ್ತಿ ಆಯಿತು. ಅವ್ರಿಗೆ ಫೋನ್ ಮಾಡಾಯ್ತು, ನೀರು ಕುಡಿದು ಸ್ವಲ್ಪ ಕಡಿಮೆ ಮಾಡ್ಕೋ ಇದೆಲ್ಲ ಅವ್ರು ಹೇಳ್ತಿದ್ರು. ಅಂದ್ರೆ ಎಗ್ರಿವೇಶನ್ ಬರ್ತದೆ, ನೀನೇನೆ ಹೆದರಬೇಡ ಅಂತ ಹೇಳ್ತಿದ್ರು. ಸೊ ಸಾವಕಾಶವಾಗಿ ಯೂಸ್ ಮಾಡ್ತಾ 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 ಅದನ್ನ ಒಂದು ಲೆವೆಲ್ ಕಡಿಮೆ ಮಾಡ್ಕೊಂಡೆ. ಕೇಳ್ತಾ ಇದೆಯಾ? ಕೇಳ್ತದೆ. ಓಕೆ ಓಕೆ. ಹಾ, ಆನಂತರ ಕಡಿಮೆ ಮಾಡ್ಕೊಂಡೆ. ಸೊ ಒಂದು ಹಂತಕ್ಕೆ ನಮ್ಗೆ ಯಾವಾಗ ಒಳ್ಳೇದಾಯ್ತು ಆವಾಗ ನಿಮ್ಗೆ ಕಾನ್ಫಿಡೆಂಟ್ ಬರ್ತದೆ. ಯಾವಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಬಂತು ಅದು ಯಶಸ್ಸಿನ ಅರ್ಧ ಭಾಗವನ್ನು ಅದು ತಗೊಂಬಿಡ್ತು. ಹಾಗೆ ನಾನು ಈ ಒಂದು ಆತ್ಮವಿಶ್ವಾಸ ಬಂತು ಮತ್ತೆ ಪುನಃ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ನನಗೆ ಅದೇ ದಿವಸ ನೋಡಿ ನೋಡಿ ಒಂದು ಭಾಗ್ಯ ಹೇಗಿರ್ತದೆ ಅಂತಂದ್ರೆ, ಆ ದಿವಸ ನಾನು ಹೋಗಿ ಕುತ್ಕೊಂಡಿದ್ದೀನಿ. ನನಗವರು ನೆಟ್ವರ್ಕ್ ನಲ್ಲಿ ಬಣ್ಣ ಬಹಳ ಸೋತಮ ಹೇಳೋ ಕಾರಣದಿಂದ ನೆಟ್ವರ್ಕ್ ಹೇಳಿಲ್ಲ. ಆ ದಿವಸ ಅವರಿಗೆ ಒಂದು 25,000 ಬಂದಿದೆ ಹಣ, ಒಂದು ಚೆಕ್ಕು. ಆ ದಿವಸ ಅವ್ರಿಂದ ಒಂದು ಕೊರಿಯರ್ ಬಂತು, ಅವ್ರು ತಗೊಂಡು ಅವಾಗೆಲ್ಲ ಕೊರಿಯರಿಗೆ ಬರ್ತೀವಿ. ಸೊ ಕೊರಿಯರ್ ತಂದು ಹೇಳಿದ್ರು, ಏನೊಂದು ನೋಡಿದ್ರು ದುಡ್ಡು 25-30,000. ನನಗೆ ಆಶ್ಚರ್ಯ, ಆ ಕಾಲದಲ್ಲಿ 25% 25,000 ಅಂತಂದ್ರೆ ಬರ್ತಾರೆ ಇದಲ್ವಾ. ಸೊ ಆ ಸನ್ನಿವೇಶದಲ್ಲಿ ನಾನು ಅದನ್ನ ನೋಡಿದಾಗ, ಏನ್ ಬಟ್ರೆ ಇದ್ರೊಳಗೆ ದುಡ್ಡು ಬರ್ತದ? ಹೌದು, ನಿನಗೆ ಹೇಳಲಿಲ್ಲ, ಯಾಕಂದ್ರೆ ನೀವು ತುಂಬಾ ನೆಗೆಟಿವ್ ಆಗಿದೆಯಾ ನೆಟ್ವರ್ಕ್ ನಲ್ಲಿ ಮತ್ತೆ ಬೇರೆ ಬೇರೆ ಇದ್ರೊಳಗೆ, ಹಂಗಾಗಿ ನಿಮ್ಗೆ ಏನು ಹೇಳಲಿಲ್ಲ, ನೀವು ತಿಂದು ಒಳ್ಳೇದಾಗಿ ನೋಡೋಣ, ನಿಮ್ಗೆ ಬೇಕಾದ್ರೆ ಅವಕಾಶ ಇದೆ ಇದ್ರೊಳಗೆ ಅಂತಂದ್ರು. ಆವಾಗ ನಾನು ಅವ್ರು ಕೇಳಲಿಲ್ಲ, ನಾನೇ ನನಗೆ ಮಾಡ್ಕೊಡಿ. ಯಾಕೆ ಕೇಳಿದ್ರೆ ನನಗೆ 9-10 ಲಕ್ಷ ರೂಪಾಯಿ ಸಾಲ ಆಗಿದೆ, ಸಮಾಜದಲ್ಲಿ ಮರೆಯೋ ಸನ್ನಿವೇಶ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ನಾ ಏನಾದ್ರು ಮಾಡ್ಲೇಬೇಕಲ್ವಾ, ಹಂಗಾರೆ ಕೊಡಿ. ಏಕೆಂದ್ರೆ ಇವರು ಪಾರ್ಟ್ ಟೈಮ್ ಡ್ಯೂಟಿ ಮಾಡೋರು, ಆದಿತ್ಯವಾರ ಒಂದಿಷ್ಟು ಡ್ಯೂಟಿ ಮಾಡೋರು. ಇಂಥವರಿಗೆ ಒಂದು 25,000 ಬರ್ತದೆ ಅಂತಂದ್ರೆ ನಾನು ಸ್ವಲ್ಪ ಫುಲ್ ಟೈಮ್ ಮಾಡ್ಬೋದಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾನು ಅವ್ರಕ್ಕಿಂತ ಅವ್ರ ಹತ್ರ ವಿಶೇಷ ಮಾತ್ರ ಅಲ್ಲ ಮತ್ತವ್ರು, ಆದರೂ ಕೂಡ ನನಗೆ ಸ್ವಲ್ಪ ನೆಟ್ವರ್ಕ್ ಅನುಭವ ಆರೂ ಇದೆ. ಅವರು ಒಟ್ಟು ಈ ಇದನ್ನು ಮಾರಾಟ ಮಾಡ್ತಾ ಮಾಡ್ತಾ ಇದ್ದಾರೆ. ಸೊ ಈ ಸನ್ನಿವೇಶ ನಾವು ಏನಾದ್ರು ಮಾಡ್ಬೋದು ಅಂತ ಹೇಳಿ ತಗೊಂಡು ಬಂದೆ. ತಗೊಂಡು ಬಂದು ಮನೆಯಲ್ಲಿ ನಂದು ಸಿರ್ಸಿಯಿಂದ ಸುಮಾರು 40 ಕಿಲೋಮೀಟರ್ ದೂರ, 5 ಕಿಲೋಮೀಟರ್ 6 ಕಿಲೋಮೀಟರ್ ಬಸ್ ಇಲ್ಲ, ಒಂದು ಬಸ್ ಬರ್ತಿದ್ವಿ ದಿನಕ್ಕೆ, ಅದಕ್ಕೆ ನಡ್ಕೊಂಡು ಹೋಗ್ಬೇಕು. ಮೋನು ವಗೇರೆ ಏನೂ ಇಲ್ಲ, ಅಲ್ಲಿಂದ ಮತ್ತೆ ಪುನಃ ಬರಬೇಕು. ಸೊ ಇಂಥ ಸನ್ನಿವೇಶದಲ್ಲಿ ನಾನು ಹಳ್ಳಿಯಲ್ಲಿ ಹೋಗಿ ಇದನ್ನು ಏನಾದ್ರು ಮಾಡ್ಬೇಕಲ್ವಾ ಅಂಥೇಳಿ ಆ ಒಂದು ಕಿಟ್ ತಗೊಂಡು ಅದರದ್ದೆಲ್ಲ ಎಲ್ಲ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನನಗೆ ಕಾನ್ಫಿಡೆಂಟ್ ನಾನು ಯೂಸ್ ಮಾಡಿದ್ದು. ಸುತ್ತಮುತ್ತಲಿನವರಿಗೆಲ್ಲ ಹೇಳಲಿಕ್ಕೆ ಹೋದೆ, ಯಾರು ತಗೊಳ್ತಾರೆ ಸ್ವಾಮಿ? ನಾನೇನು ಡಾಕ್ಟರ್ ನ ಗುಳಿಗೆ ಕಂಡು ಕೂಡ ಡಾಕ್ಟರ್ ನೆನಪಿಸ್ತದೆ ಜನರಿಗೆ. ಈಗ ನಮಗೆ ನಾನಾ ರೀತಿ ಟೆಕ್ನಾಲಜಿ ಇದೆ, ಆ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಕೊಡೋದು ಹೆಂಗಪ್ಪ? ನನ್ನನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ ಬಿಟ್ರಿ, ಗುಳಿಗೆ ತಗೋದು ಕೂಡ ತಿನ್ನೋದಿಲ್ಲ. ಸ್ವತಃ ಒಂದು ಕಾಲದಲ್ಲಿ ನಿಮ್ಗೆ ಮುಂದೆ ಹೇಳ್ತೇನೆ, ಎಸ್ ಎನ್ ಶೆಟ್ಟಿಯವರು ನನ್ನ ಹತ್ರ ತಿನ್ಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಆ ಗುಳಿಗೆ ಅಂದ್ರೆ ಒಂದು ರೀತಿ ಇದಿರ್ತದೆ. ಸೊ ಹಾಗೆ ನಾನು ಏನ್ ಮಾಡೋದು, ಏನ್ ಮಾಡುದು, ಏನ್ ಮಾಡುದು ಕೇಳ್ರೆ, ಯಾಕೆ ಕಂಡ್ರೆ ನನಗೆ ದುಡ್ಡು ಬೇಕಾಗಿದೆ, ಏನಾದ್ರು ಮಾಡ್ಲೇಬೇಕಾಗಿದೆ, ಇಲ್ಲದೆ ಹೋದ್ರೆ ಕುಟುಂಬ ಹಾಳಾಗ್ತದೆ, ಬರ್ನಿಂಗ್ ಡಿಸೈರ್. ಸೊ ಇಂಥ ಸನ್ನಿವೇಶದಲ್ಲಿ ವಿನರ್ ಈಸ್ ಆಲ್ವೇಸ್ ಹ್ಯಾಸ್ ಎ ಪ್ಲಾನ್ ಅಂತ ಹೇಳ್ತಾರಲ್ಲ, ಏನಾದ್ರು ಮಾಡೋಣ. ಆವಾಗ ಒಂದು ಐಡಿಯಾ ಬಂತು ನನಗೆ, ಈ ಸ್ಪಾಂಡಿಲೈಟಿಸ್ಗೆ ತುಂಬಾ ಒಂದು ಔಷಧಿ ಮಾಡಿದಂತ ಡಾಕ್ಟರ್ ಡಿ ಎನ್ ಹೆಗಡೆ ಅಂತ ಇಲ್ಲಿ ಲೈನ್ ಸ್ಕೂಲ್ ಹತ್ರ ಆಗುತ್ತೆ, ಅವ್ರ ಹತ್ರ ಬಂದೆ ನಾನು. ಸೊ ಅವ್ರು ನನಗೆ ಔಷಧಿ ಮಾಡಿದ್ರಲ್ಲ, ಒಂದ್ ದಿವಸ ಅವ್ರ ಹತ್ರ ಬಂದಾಗ ಅವರಿಗೆ ಆರಾಮಿಲ್ಲ ಸ್ವಲ್ಪ. ಸೊ ಅವರಿಗೆ ಈ ವಿಷಯ ಹೇಳಿದೆ, ನೋಡಿ ನಾ ಆರಾಮದೆ, ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ. ಹೌದಾ, ಏನ್ ಮಾಡಿದೆ, ಎಂತ ಮಾಡಿದೆ ಕೇಳಿದ್ರು, ನಂಗೆ ಹೀಗೆ ಮಾಡಿದೆ ಅಂತ ಹೇಳಿದೆ. ಸೊ ಅದನ್ನು ಯೂಸ್ ಮಾಡಿ ಅವಾಗ ಅವ್ರಿಗೆ ವಿಶ್ವಾಸ ಬಂತು. ಏನಿದೆ ನಮ್ಮ ಮಗನ್ ಕೇಳಿದ್ರು, ಆ ಮೊರಂಜಿ ಮತ್ತು ಇದನ್ನ ತರಿಸ್ಕೊಳ್ಲಿಕ್ಕೆ ಅವರು ಎಸ್ ಆದ. ಸೊ ಅವರದು ತಗೊಂಡ್ರು. ನಾನು ಡಿ ಎಕ್ಸ್ ಎನ್ ಜಾಯಿನ್ ಆಗಿದ್ದು 2000 ಜನವರಿ. ಆ ನಂತರ 3-4 ತಿಂಗಳ ಸ್ವಲ್ಪ ಸ್ವಲ್ಪ ಒಂದೊಂದು ಅಲ್ಲಿಂದ ತಂದಿಟ್ಕೊಳ್ಳೋದು ಕೊಡುದು, ತಂದಿಟ್ಕೊಳ್ಳೋದು ಕೊಡುದು, ಹಿಂಗ್ ಮಾಡಿ ಈ ಡಾಕ್ಟರ್ನ ಉಪಯೋಗಿಸ್ಕೊಂಡು. ಒಂದು ವಿಚಾರ ಇದೆ, ಆ ಡಾಕ್ಟರ್ ಮಣ್ಣು ಕೊಟ್ಟರು ತಿನ್ನೋ ಜನ ಇದ್ರು, ಬಹಳ ಶ್ರೀಮಂತ ಡಾಕ್ಟರ್ ಮತ್ತೆ ಶ್ರೀಮಂತ ಅವರದ್ದು ಕಸ್ಟಮರ್. ಸೊ ಅವರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಹೋದೆ. ಈ ಕಡೆ ಏನಾಯ್ತು ಕೇಳಿದ್ರೆ, ಒಂದ್ ಸೈಡ್ ನನಗೆ ವಿಶೇಷ ಕೇಂದ್ರವನ್ನ ಯಾವ್ದು ಮಾಡ್ಕೊಂಡೆ ಕೇಳಿದ್ರೆ, ಸಾಮ್ರಾಟ ಮಾಡ್ಕೊಂಡೆ, ಬಹಳ ಚೀಪ್ ಅಂಡ್ ಬೆಸ್ಟ್ ಹೋಟೆಲ್. ನನ್ನ ಹತ್ರ ಊರಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಊರಲ್ಲಿ 8 ದಿನ, ಇಲ್ಲಿ ಸಾಮ್ರಾಟದಲ್ಲಿ 8 ದಿನ. ಈ ಸಾಮ್ರಾಟದಲ್ಲಿ ಬಂದು ಕುತ್ಕೊಳ್ಳೋದು, ಎಲ್ಲರೂ ಇವಪ್ಪ ನೆಟ್ವರ್ಕ್ ಕರಾಳಲ್ಲಿ ಸುದ್ದಿ ಆಗ್ಬಿಟ್ಟಿದೆ, ಮೋದಿ ಕಾಲು ಅಚೀವ್ಮೆಂಟ್ ಮಾಡಿದೆ. ಸೊ ಈ ರೀತಿಯಲ್ಲಿ ನಾನು ಅಲ್ಲಿದ್ದಂತ ಸನ್ನಿವೇಶ ನಿರಂತರವಾಗಿ ಇಲ್ಲಿ ಬಂದ್ಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಹೋಗ್ತಾ ಇರುವಂತ ಸಮಯ. ಆ ಸಮಯದಲ್ಲಿ ಒಂದು ದಿನ ನಮ್ಮ ಎಸ್ ಎನ್ ಶೆಟ್ರು, ರವೀಂದ್ರ ಹೆಗಡೆ ಇವರು ಇವರೆಲ್ಲ ಅಲ್ಲಿ ಒಂದು ಹೋಟೆಲ್ಗೆ ಬಂದು ಉಳ್ಕೊಂಡ್ರೆ, ಸತೀಶ್ ನಾಯ್ಕು ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್, ನೆಟ್ವರ್ಕ್ ನಲ್ಲಿ ನಿಜವಾಗ್ಲೂ ಅನುಭವಸ್ಥರು, ನಾವು ಯಾವುದೇ ಟೀಕೆ ಟಿಪ್ಪಣಿ ಅಲ್ಲ, ವಾಸ್ತವಿಕ ಅನುಭವಸ್ಥರು. ಅಷ್ಟು ಅದರೊಳಗೆ ಒಂದು ನಾಲೆಜ್ ಅನ್ನು ಪಡೀಲಿಕ್ಕೆ ಶ್ರಮ ಪಟ್ಟಿದ್ದಾರೆ.
ಸೊ ಅಂತ ಒಂದು ಲೀಡರ್ಸ್ ಅಲ್ಲಿ ಬಂದು ಉಳ್ಕೊಂಡ್ರಾಯ್ತು. ಸೊ ನಮಗೆ ರವೀಂದ್ರ ಹೆಗಡೆ ನಮ್ಮ ಸ್ವಲ್ಪ ರಿಲೇಷನ್, ಅವ ನನ್ನ ಹೆಸರು ಕೇಳ್ಕೊಂಡು ಬಂದು ನನ್ನ ಭೇಟಿ ಮಾಡಿ, ನಾನು 21ನೇ ರೂಮ್ ನಲ್ಲಿ ಇರೋವ, ಸೊ ಬಂದು ಹೇಳಿ ಎಲ್ಲ ಹಿಂಗೆ 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 ಅಂತಂದ. ಆಯ್ತಪ್ಪ ಸಂಜೆ ಬಂದು ಭೇಟಿ ಮಾಡೋಣ, ಎಸ್ ಎನ್ ಶೆಟ್ಟಿ ಅವ್ರ ಹತ್ರ ಭೇಟಿ ಮಾಡಾಯ್ತು. ಭೇಟಿ ಮಾಡಿದಾಗ ಅವರು ಡೈಟೆಕ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಹೊಸದು ಒಂದು ವ್ಯವಸ್ಥೆಯನ್ನು ತಂದಿದ್ರು. ಸೊ ನನಗೆ ನಾನು ಯಾವುದಕ್ಕೂ ಈಗ ನೆಟ್ವರ್ಕ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಇದು ಒಂದೇ ಏನಾದ್ರು ಮಾಡ್ತಾ ಹೋಗೋಣ ಅಂತ ಇದ್ದೆ. ಸೊ ಆ ಸನ್ನಿವೇಶದಲ್ಲಿ ಅವ್ರು ಹೇಳಿದ್ರು ಇದು ಬಹಳ ಒಳ್ಳೇದಿದೆ, ಹಿಂಗೆ ಹಿಂಗಿದೆ ಹಿಂಗಿದೆ ಅಂತ ಹೇಳಿದ್ರು. ಕಡೆಗೆ ನಮ್ಮಲ್ಲಿ ಈ ಒಂದು ದೇಶದ ದೇಶ ಮಧ್ಯೆ ಆದಂಗೆ ಒಂದು ಒಳ್ಳೆ ನನ್ನ ದೃಷ್ಟಿಯಲ್ಲಿ ನಾನು ಸಿರ್ತಿ ಲೀಡರ್ ಅಂತ, ನಾನೇನು ಲೀಡರ್ ಅಲ್ಲ, ಆದ್ರೆ ನಾಲೆಜ್ ನನಗಿಂತ 100 ಪಟ್ಟು ಅವರಿಗಿದೆ, ಆದ್ರೆ ಜನರಲ್ಲಿ ಹಂಗೆ ಬಂದೋಗಿದೆ. ಸೊ ಹಾಗೆ ನಾನು ಅವ್ರ ಹತ್ರ ನಮ್ಗೆ ಒಪ್ಪಂದ ಆಯ್ತು, ನೀವು ನಮಸ್ ತಗೊಳ್ಳೋದು ಅವ್ರು ನಮಸ್ ತಗೊಳ್ಳೋದು, ಈ ರೀತಿ ಒಪ್ಪಂದ ಆಯ್ತು. ಬಟ್ ಇಲ್ಲ ಅವಳ ಫಾರ್ಮ್ ಎರಡು ಜನ ಸಿಗ್ನೇಚರ್ ಅವ್ರದ್ದು ವ್ಯವಸ್ಥೆ ಮಾಡಿಕೊಟ್ವಿ, ನಾನು ಅದ್ರೊಳಗೆ ಎಂಟ್ರಿ ಆದೆ. ಅವರು ನಂದಕ್ಕೆ ನನ್ನ ಫಾರ್ಮ್ ತಗೊಂಡ್ರು, ನೀವು ಯಾವಾಗ ಆಳ ಎಂಟ್ರಿ ಮಾಡಿ ಅಂತ ಹೇಳಿದ್ರು. ಆದ್ರೆ ಏನಾಯ್ತು ಕೇಳಿದ್ರೆ ಅವರಿಗೆ ಧೈರ್ಯ ಬರಲಿಲ್ಲ. ನಾನು ಈ ಕಡೆ ಅವ್ರ ಸಂತಿ ಜಾಯ್ನ್ ಆದೆ, ಡಯಟ್ ನಲ್ಲಿ ಭಯಂಕರ ಆಗೋಯ್ತು ಆ ಟೈಮ್ನಲ್ಲಿ, ಚಲೋ ಮಾಡಿದ್ವಿ. ಅವಾಗ ನನಗೆ ಪರಿಚಯ ಆದವ್ರು ಯಾರು, ನಮ್ಮ ನವೀನ್ ಜಿ ಇರ್ಬೋದು, ನಮ್ಮ ರಾಜೇಂದ್ರ ಶರ್ವೇಗಾರು, ಆನಂತರ ನಮ್ಮ ಭಗವಾನು, ಆನಂತರ ನಮ್ಮ ಸುಧಾಕರ್ ನಾಯ್ಕು, ಎಸ್ ಎನ್ ಶೆಟ್ಟಿ ಅವರು, ಮತ್ತೆ ಸತೀಶ್ ನಾಯ್ಕು, ಹಿಂಗಿದ್ದಲ್ಲ ನಾವೆಲ್ಲ ಕೂಡಿ ಒಂದಲ್ಲಿ ಅವಾಗ ಒಂದೊಂದು ಟೀಮ್ ಒಟ್ಟುಗೂಡಿ ನಾವು ಒಂದು ಟ್ರೈನಿಂಗ್ ಸೆಷನ್ ಎಲ್ಲ ಮಾಡ್ತಿದ್ವಿ ಸಾಗರ, ಅಲ್ಲಿ ಇಲ್ಲಿ ಧಾರವಾಡ ಹೀಗೆ. ಸೊ ಇದು ನಡೀತಾ ಹೋಯ್ತು. ಅವಾಗೆಲ್ಲ ಪರಿಚಯ ಆಯ್ದು, ಮತ್ತೆ ಈ ರಾಜೇಂದ್ರ ಭಟ್ ಇವರೆಲ್ಲ ಅದ್ರೊಳಗೆ ಬಂದವ್ರು, ಎಲ್ಲ ಹುಡುಗರು ನಮ್ಮ ಸಿರ್ತೆ ಹುಡುಗರೆಲ್ಲ ಅದ್ರೊಳಗೆ ಬಂದವ್ರು, ನಮ್ಮ ಇವರು ನಮ್ಮ ವಿ ಎನ್ ಹೆಗಡೆ ಅವರು, ಹೀಗೆ ಎಲ್ಲ ಕರ್ನಾಟಕದ ಇಲ್ಲಿ ಏನು ಸಿರ್ತೆ ಸುತ್ತಮುತ್ತಲಿನ ಲೀಡರ್ಸ್ ನೈಲೇಜ್ ಹೀಗೆ. ಸೊ ಈ ಸನ್ನಿವೇಶದಲ್ಲಿ ಏನಾಯ್ತು ಅಂತಂದ್ರೆ, ಅದು ನಡೀತಾ ಹೋಯ್ತು, ಅದ್ರೊಳಗೆ ತುಂಬಾ ದುಡ್ಡು ನನಗೆ ಬಂತು, ನನಗೂ ಸುಮಾರು ಒಳ್ಳೇದಾಯ್ತು. ಆ ಸನ್ನಿವೇಶ ಮತ್ತೆ ಅದಕ್ಕೆ ಕೊಳ್ಳಿ ಬಿತ್ತು, ಅದು ಮತ್ತೆ ಪ್ರಾಬ್ಲಮ್ ಶುರುವಾಯ್ತು. ಅದು ಪ್ರಾಬ್ಲಮ್ ಶುರು, ಅದು ಬಿಡ್ಬೇಕಲ್ಲ ನಾವು. ಇಂಥ ಸನ್ನಿವೇಶದಲ್ಲಿ ಒಂದಿನ ತುಂಬಾ ಟೆನ್ಷನ್, ಶೆಟ್ರಿಗೆ ತುಂಬಾ ಟೆನ್ಷನ್, ಯಾಕೆಂದ್ರೆ ಅವ್ರ ಪಾಪ ಅವ್ರದ್ದು ಹಾಗೆ, ಅವ್ರದ್ದು ಸ್ವಲ್ಪ ಕಷ್ಟ ಸ್ಥಿತಿ. ಆ ಸನ್ನಿವೇಶದಲ್ಲಿ ಕುತ್ಕೊಂಡಾಗ ಒಂದ್ ದಿವಸ ನನ್ನ ರೂಮ್ನ ಪಕ್ಕದಲ್ಲಿ ಬಂದಾಗ ನಾನೇ ಕೊಟ್ಟೆ, ಏನ ಮಾಡ್ರು ಇವ್ರು ತಿನ್ನೋದಿಲ್ಲ, ಆದ್ರೂ ಎರಡು ಗುಳಿಗೆ ಅವರಿಗೆ ನೋಡಿ ನೀವು ಅಂತ. ಇವರು ಅದನ್ನ ಆದೇಶ ತಗೊಂಡ್ರು, ಉಡುಪಿಗೆ ಹೋದವರು ಮರ್ದಿನ ಮರ್ದು, ರಾಮಣ್ಣ ಇದ್ರೊಳಗೆ ಏನೋ ಉಂಟಪ್ಪ ಮಾರೆ, ನನಗೆ ನೀ ಹೇಳಿದಾಗೆ ಇದು ನನ್ನದಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೊರಗೆ ಬರ್ತದೆ ಅಂತ ಹೇಳಿದ್ಯಲ್ಲ, ನನಗೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಂದು, ಕಿಡ್ನಿಯಲ್ಲಿ ನನಗೆ ಏನೋ ನೋವು ಬರ್ತಾ ಇದೆ ಅಂತಂದು, ಇದು ಚೆನ್ನಾಗಿದೆ ಅಂತಂದು. ಹಾಗಾದ್ರೆ ಅವರಿಗೂ ಎರಡು ಕಾರಣ, ಒಂದು ಇದು ಆಗಿದೆ, ಒಂದು ಅದು ಆಗಿದೆ. ಏನೇಳ್ರಿ, ನೆಟ್ವರ್ಕು ಒಂದು ಅಂತಲೂ ಹೋಗಿದೆ, ಇನ್ನೊಂದು ಇದ್ರೊಳಗೆ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಸೊ ನಾನು ಏನ್ ಮಾಡ್ಬೇಕಾದ್ರೆ, ಹಂಗಾದ್ರೆ ಸರ್ ನಿಮ್ಗೆ ಜಾಯಿನ್ ಮಾಡ್ಬಿಡ್ತೀನಿ ಅಂತಂದೆ. ಆಯ್ತು ಹಂಗಾದ್ರೆ ಜಾಯಿನ್ ಮಾಡು ಅಂತಂದ್ರು. ಹಂಗಾದ್ರೆ ಸೀದಾ ನಾನು ಹುಬ್ಳಿಗೆ ಹೋಗಿ, ಅಲ್ಲ ಅವಾಗ ಒಂದೇ ಸ್ಟಾಕ್ ಪಾಯಿಂಟ್ ಹುಬ್ಳಿಯಲ್ಲಿ, ಹುಬ್ಳಿಗೆ ಹೋಗಿ ಅವರದ್ದು ಆ ಫಾರ್ಮ್ ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಆ ಕಿಟ್ ಎಲ್ಲ ಕೊಟ್ರೆ ಅದನ್ನೆಲ್ಲ ಕಳ್ಸಿಕೊಟ್ಟೆ. ಆದ್ರೆ ಇವರು ತಿನ್ಲಿಲ್ಲ, ವಾರಿಸ್ ಅಷ್ಟೇ ತಿಂದು. ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ನಾನು ಒಂದು ಕೆಲಸ ಮಾಡಿದೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಆ ಡಾಕ್ಟರ್ ಹಸ್ಪಾಲ್ ಹಸ್ಪಾಲ್ ಅನ್ನೋರು ಬರ್ತಾ ಇದ್ದೆ, ಅವರು ಮಂಗಳೂರಿಗೆ ಬರ್ತಾರೆ ಅಂತ ಆಯ್ತು. ಮಂಗಳೂರಿಗೆ ಬಂದ್ರೆ ನಾನು ಐಡಿಯಾ ಆಗಿದೆ, ಈಗ ನಾವೆಲ್ಲ ಹೇಳೋ ಸ್ಥಿತಿಯಲ್ಲಿ ಇಲ್ಲ, ಯಾಕೆ ಕೇಳಿದ್ರೆ ನನಗೆ ಒಟ್ಟಲ್ಲ ದೊಡ್ಡ ನಾಲೆಜ್ ಇಲ್ಲ, ತಿಂದಿದ್ದಕ್ಕಿದ್ ಒಳ್ಳೇದಿದೆ ಹೇಳೋದು ಒಂದು ಕಾನ್ಫಿಡೆನ್ಸ್. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ನಾನು ಪಿ ಯು ಸಿ ಪುಸ್ತಿ ಅಷ್ಟೇ ಹೋಗಿ ಹಂಗೆ ವಾಪಸ್ ಹೋದವು, ಹಂಗಾಗಿ ನನಗೆ ಗದ್ದೆ ಹುಡಿದ ಮೇಲೆ ಅದು ಇಂಗ್ಲಿಷ್ ಅಲ್ಲ ಲಂಗ್ಲಿಷ್ ಆಗ್ಬಿಟ್ಟು. ಸೊ ಇಂಥ ಸನ್ನಿವೇಶದಲ್ಲಿ ನನಗೆ ಇಂಗ್ಲಿಷ್ ಕೂಡ ವಿಶೇಷವಾಗಿ ಬರ್ತಾ ಇಲ್ಲ, ಇದ್ರ ನಾಲೆಜ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಸ್ವಲ್ಪ ಭಟ್ರು ಮುಖಾಂತರ ಅವರಿಗೂ ಅಷ್ಟೇ ಅಂತೂ, ಅವ್ರ ಮುಖಾಂತರ ಸ್ವಲ್ಪ ತಗೊಂಡಿದ್ದೆ. ಸೊ ವಿಶೇಷವಾಗಿ ನಂಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ನನ್ನ ಪುಣ್ಯಕ್ಕೋ ಏನೋ, ಕರ್ನಾಟಕದ ಇಡೀ ಇಂಡಿಯಾದ ನಮ್ಮ ಅನೇಕ ಜನರು ಬಾಳಿಗೆ ಬೆಳಕಾಗಿರುವಂತಹ ಡಾಕ್ಟರ್ ಉತ್ತಮ ಹಸ್ಪಾಲ್ ಮತ್ತು ಹಸ್ಪಾಲ್ ಇವರು ನಮ್ಮ ಕರ್ನಾಟಕದವರು, ನನಗೆ ತುಂಬಾ ಅಭಿಮಾನ ಇದೆ. ಸೊ ಅವರಿಗೆ ನಮ್ಮೆಲ್ಲರ ವತಿಯಿಂದ ಒಂದು ಕ್ಲಾಪ್ಸ್ ಕೊಡೋಣ. ಸೊ ಅವರನ್ನ ನಾನು ಇಲ್ಲಿ ಏನು ಇದಕ್ಕೆ ನಮ್ಮ ಮಂಗಳೂರಿಗೆ ಬರ್ತಾರೆ ಅಂತ ಆಯ್ತು. ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ವಿಶೇಷವಾಗಿ, ಭಟ್ರು ಹೇಳ್ತಿದ್ವಿ. ಸೊ ಅಲ್ಲಿಗೆ ಬಂದ ಮೇಲೆ ಅಲ್ಲಿ ನಾವು ಹೋದ್ವಿ. ಆ ದಿವಸ ನಾನು ಉಡುಪಿಗೆ ಹೋದಾಗ ಭಗವಾನ್ ಶೆಟ್ರು ತನ್ನ ಉಳಿದ ಟೀಮ್ನವರೆಲ್ಲ ಕರೆದ್ರು. ಸೊ ಅವರನ್ನೆಲ್ಲ ಕರ್ಕೊಂಡು ಅಲ್ಲಿ ತಗೋಗಿ ಅದು ಆ ಒಂದು ಹೋಟೆಲ್ ಇತ್ತು, ಅಲ್ಲಿ ಮಾಡಿದ್ವಿ. ಸೊ ಅಲ್ಲೆಲ್ಲ ಅವ್ರು ನೋಡಿದ್ರು ಶೆಟ್ರಿಗೆ, ಅವಾಗ ಅರ್ಥ ಆಯ್ತು, ಓ ಇದು ಸಾಮಾನ್ಯ ವಿಚಾರ ಅಲ್ಲ, ಬಹಳ ಒಳ್ಳೇದಿದೆ ಹೇಳುವಂತದ್ದು ಅವರಿಗೆ ಅರ್ಥ ಆಯ್ತು. ಸೊ ಅವರಿಗೆ ಯಾವಾಗ ಅರ್ಥ ನಾನು ಮಾಡಿಸಿದ್ನ, ನನ್ನ ಮೊದಲನೇ ಹಂತದ ಸಾಧನ ಅಲ್ಲಿ ಮುಗಿದೋಯ್ತು, ಅಂದ್ರೆ ಸ್ಟಾರ್ಟ್ ಆಗೋಯ್ತು. ಯಾಕೆಂದ್ರೆ ಒಬ್ಬ ಐಕಾನ್ ಸಿಕ್ಕೋದು ತುಂಬಾ ಕಷ್ಟ, ನೀವು ಸ್ಪೀಕ್ ವಾಲಿಯಲ್ಲಿ ಜೋಕರ್ ಇರೋದು ಗ್ಯಾರಂಟಿ.
ಆದ್ರೆ ಅದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ನನಗೆ ನನ್ನ ನಶೀಪಕ್ಕೆ ಅಕಸ್ಮಾತ್ ಅದು ಜೋಕರ್ ಬಂತು. ಈ ರವೀಂದ್ರ ಹೆಗಡೆಯವರ ಮುಖಾಂತರ ಅವರನ್ನ ಜಾಯಿನ್ ಮಾಡಿಸಿದ್ದೆ. ಆ ನಂತರ ಅವರು ಅಲ್ಲಿ ಅದೆಲ್ಲ ತಗೊಂಡ ಮೇಲೆ ಅವ್ರಿಗೆ ಪಾಸಿಟಿವ್ ಬಂತು. ಒಂದು ಸರಿ ಪಾಸಿಟಿವ್ ಬಂದು ಇದು ಸರಿಯಾದಂತ ವೇ ಅಂತ ಗೊತ್ತಾದಾಗ ಒಬ್ಬ ಲೀಡರ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರ ಐಡಿಯಾ ಇದೆ. ಯಾಕಂದ್ರೆ ನೆಟ್ವರ್ಕ್ ಸಿಸ್ಟಮ್ ಇಸ್ ಎ ಟ್ರೈನ್, ಟ್ರೈನ್ ಇಸ್ ಎ ಸಿಸ್ಟಮ್. ಆ ಟ್ರೈನ್ ಇದನ್ನ ಹಾಕಿದ್ರೆ ಆಯ್ತು ಅಷ್ಟೇ. ಅವರು ಇದನ್ನ ಹಾಕೋ ಒಂದು ಇದು ಯಾವ್ದಿತ್ತು ಆ ರೀತಿ ಸೆಟ್ ಮಾಡ್ಲಿಕ್ಕೆ ಅವರಿಗೆ ಹೇಗೆ ಕೊಡುದು ಬೇಡ. ಸೊ ಅವರು ಸಿರ್ಸಿಗೂ ಬಂದ್ರು, ನಾನೇನ್ ಮಾಡಿದೆ ಯಾಕಂದ್ರೆ ಸಿರ್ಸಿಯಲ್ಲಿ ನಮ್ಮ ಡಯಟೆಕ್ ಮೇಲೆ ಇರುವಂತವ್ರು ಎಲ್ಲರೂ ಕೂಡ ಅವ್ರ ಸಂತಿಗೆ ಕೊಟ್ಟೆ. ಯಾಕಂದ್ರೆ ನನಗಂತೂ ಅವ್ರಿಗೆ ಕಲ್ತಿ ಏನ್ ಗೊತ್ತಾಗು, ನನ್ ಬೇರೆ ಬೇರೆ ಜನ ಇದ್ದು ಇವರಿಗಾರು ಒಂದು ಲೀಡರ್ ನನ್ನ ತಲೆಯಲ್ಲಿ ಇದ್ದಿದ್ದೇನು, ಈ ಲೀಡರ್ ಈ ಒಂದು ಸಪೋರ್ಟ್ ಮಾಡಿದ್ರೆ ಅವರಿಗೂ ಒಂದು ಅನುಕೂಲ ಆಗ್ತದಲ್ಲ, ನನಗೂ ಒಂದು ಅನುಕೂಲ ಆಗ್ತದಲ್ಲ, ಈ ಭಾವನೆಯಿಂದ ಇಲ್ಲಿ ಸಿರ್ಸಿ ಅನೇಕ ಲೀಡರ್ಸ್ ಗಳನ್ನ ಅವರು ವಿಎನ್ಎಡ್ ನೇತೃತ್ವದಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಾಯ್ತು. ಸೊ ಅವರು ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟರು, ಅವ್ರು ಬೆಳೀತಾ ಹೋದ್ರು. ನಾನು ವಿಶೇಷವಾಗಿ ನಂದು ಸ್ಟಾರ್ ಆಗ್ಲಿಲ್ಲ, ಸ್ಟಾರ್ ಏಜೆಂಟ್ ಆಗ್ಲಿಲ್ಲ, ನಂದು ಜುಲೈಗೆ ಸ್ಟಾರ್ ಏಜೆಂಟ್ ಆಯ್ತು. ಯಾಕೆಂದ್ರೆ ಒಂದೊಂದೇ ಬಾಟ್ಲಿ ತಗೊಳ್ಳೋದು, ಮೂರ್ ಪ್ರಾಡಕ್ಟ್, 6 ತಿಂಗಳಿಗೆ ಸ್ಟಾರ್ ಏಜೆಂಟ್ ಆಯ್ತು. ಇದು ವಾಸ್ತವಿಕ ಸತ್ಯ. ಯಾಕೆಂದ್ರೆ ನಾನು ಹಳ್ಳಿಯಿಂದ ಬರಬೇಕು, ಇಲ್ಲಿ ಕುತ್ಕೊಳ್ಬೇಕು, 2 ಪ್ರಾಡಕ್ಟ್ ಹುಬ್ಳಿಯಿಂದ ಪ್ರಾಡಕ್ಟ್ ತಂದ್ಕೋಬೇಕು, ಬಹಳ ಕಷ್ಟಪಟ್ಟು ಮಾಡಿ ಕೊಡ್ಬೇಕು. ಸೊ ಇಂಥ ಸ್ಥಿತಿಯಲ್ಲಿ ಸ್ಟಾರ್ ಏಜೆಂಟ್ ಆಯ್ತು. ಸ್ಟಾರ್ ಏಜೆಂಟ್ ಆದ ನಂತರ ಮುಂದುವರಿತಾ ಹೋದ್ವಿ. ಶತ್ರು ಒಂದ್ ಹಂತಲ್ಲಿ ಅವ್ರ ಟೀಮ್ ಅನ್ನ ಡೆವಲಪ್ ಮಾಡಿದ್ರು, ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ವಿ. ಇದು ನಿರಂತರವಾದಂತಹ ಪ್ರಯಾಣ ಪ್ರಾರಂಭ ಆಯ್ತು. ನಾನು ಬೇರೆ ಬೇರೆ ಜನರನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಹೋದೆ. ಸೊ ನಂದು ಒಂದ್ ಹಂತದಲ್ಲಿ, ನಮ್ದು ಒಂದ್ ಹಂತದಲ್ಲಿ 2 ಜನ ಕೂಡುದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ. ನೆಟ್ವರ್ಕ್ ಸಿಸ್ಟಮ್ ಬಗ್ಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಶತ್ರು ಹತ್ರ ಕಲ್ತಿದ್ದು ವಿಶೇಷ. ನನಗೆ ನೆಟ್ವರ್ಕ್ ವಿಚಾರದಲ್ಲಿ ಅವರೇ ವಿಶೇಷವಾಗಿ ನನ್ ಕೆಲವು ಸರಿ ಮಾಹಿತಿ ಕೊಟ್ಟವ್ರು. ಮತ್ತೆ ಅವ್ರ ಗುಣ ಹೇಗಿದೆ ಅಂತಂದ್ರೆ, ಒಂದು ಪ್ರೀತಿ. ರಾಮಣ್ಣ ಅಂದ್ರೆ ಆ ಭಾವನೆ, ಇಲ್ಲಿ ಸಿರ್ಸಿಯಲ್ಲಿ ಅದೇ ರೀತಿ ನಮ್ಮಲ್ಲಿ ಒಂದು ನಮ್ಮ ಒಂದು ಕುಟುಂಬದ ಅಣ್ಣಿದ್ದಂಗೆ ಆ ರೀತಿ ಭಾವನೆ. ನನಗೆ ತಿಳಿದಿದೆಯೋ ತಿಳಿದಿಲ್ವೋ, ಅವರೆಲ್ಲರ ಪ್ರೀತಿ ಸಿಕ್ಕಿದ್ದು ಯಾವುದೋ ಜನ್ಮ ಜನ್ಮ ಅಂತ ಪುಣ್ಯ ಅಂತ ನನ್ನ ಭಾವನೆ. ಸೊ ಆ ಒಂದು ಕಾರಣದಿಂದ ನೀತಿ ನಿಯಮಾವಳಿ ಪ್ರಕಾರ ನಾವು ಬೆಳಿಬೇಕು ಅನ್ನುವಂಥದ್ದಷ್ಟೇ ನನ್ನ ಉದ್ದೇಶ. ಯಾಕೆಂದ್ರೆ ಸತ್ಯಾನುಸಾರಿಣಿಂ ಲಕ್ಷ್ಮೀಂ ಕೀರ್ತಿಂ ತ್ಯಾಗಾನುಸಾರಣಿ ಅಭ್ಯಾಸಾನುಸಾರಣಿಂ ವಿದ್ಯಾ ಬುದ್ಧಿ ಕರ್ಮಾನುಸಾರಣಿ ಅಂತ ಹೇಳಿದ್ದೇನೆ. ಸತ್ಯವ ನಾವು ಇರಬೇಕು, ಸ್ಕಿಲ್ಗಳನ್ನು ಉಪಯೋಗಿಸ್ಕೋಣ, ಆದ್ರೆ ಸ್ಕಿಲ್ಗಳು ಬೇರೆಯವರಿಗೆ ಅನ್ಯಾಯ ಆಗಬಾರದು. ಆ ರೀತಿಯಾಗಿರ್ತಕ್ಕಂತಹ ನಾನು ಒಳ್ಳೇದಾಗಬೇಕು, ಬೇರೆಯವರಿಗೆ ಕೆಡಕಾಗಬಾರ್ದು. ಇಲ್ಲ, ನನಗೂ ಒಳ್ಳೇದಾಗಬೇಕು, ಬೇರೆಯವರಿಗೂ ಒಳ್ಳೇದಾಗಬೇಕು. ನನಗೆ ಮಾತ್ರ ಒಳ್ಳೇದಾಗಬೇಕು, ಬೇರೆಯವರಿಗೆ ಕೆಡಕಾಗಬೇಕು ಅನ್ನುವಂತ ಯಾವುದೇ ಸ್ಕಿಲ್ ಇದ್ರು ಅದನ್ನು ಉಪಯೋಗ ಮಾಡಬೇಡಿ. ಅದು ಇವತ್ತು ಚೆನ್ನಾಗಿ ಕಂಡ್ರು ಕೂಡ ಮುಂದೊಂದಿನ ಅದು ನಮ್ಮನ್ನೇ ತಿನ್ಕೊಂಡು ಹೋಗ್ತದೆ, ಅಸಲು ಬಡ್ಡಿ ಸಮೇತವಾಗಿ ತಗೊಂಡು ಹೋಗ್ತದೆ. ಅದಕ್ಕಾಗಿ ಈ ವಿಚಾರಗಳವಾಗಿ ನಾನೇನು ಒಂದಷ್ಟು ಆಧ್ಯಾತ್ಮಿಕ ವಿಚಾರದಲ್ಲೋ ಅಥವಾ ನೀತಿ ಶಾಸ್ತ್ರ ಗೊತ್ತಿಂದನೋ ತಿಳಿದಿದ್ದನ್ನ ನಿರಂತರವಾಗಿ ಅವರು ಸಂತ ಹಂಚಿಕೊಡ್ತಾ ಇದ್ದೆ. ಅವರು ನನಗೆ ನೆಟ್ವರ್ಕ್ ಸಿಸ್ಟಮ್ ಬಗ್ಗೆ ವಿಶೇಷವಾಗಿ ಮಾಹಿತಿ ಕೊಡ್ತಾ ಇದ್ದೆ. ಸೊ ಡಯಟೆಕ್ನಲ್ಲೂ ಕೂಡ ಬಹಳ ನಾಲೆಜ್ ಅನ್ನು ಕೊಟ್ಟಿದ್ರು. ಹಾಗಾಗಿ ಸೊ ಈ ರೀತಿಯಲ್ಲಿ ನಾವು ಬೆಳೀತಾ, ನಾನು 2000 ಒಂದಕ್ಕೆ ಜಾಯಿನ್ ಆದೆ. 2002 ಜನವರಿಯಲ್ಲಿ ನಾನು ಸ್ಟಾರ್ ರುಬಿ ಅದೆ. ಅವಾಗ ಸ್ಟಾರ್ ರುಬಿ ಅರ್ಪಿ ಆಗುವುದಂದ್ರೆ ಭಯಂಕರ, ಈಗಲ್ಲ 60,000 PV ಆಗ್ಬೇಕು. 11 PV ಅಂದ್ರೆ ಬರೀ 2-3 ಪ್ರಾಡಕ್ಟ್ ಇರುವುದು. ಸೊ ಸ್ಟಾರ್ ರುಬಿ ಆದೆ. ನನ್ಗಿಂತ ಮೊದಲು ಶೆಟ್ರೇ ಸ್ಟಾರ್ ರುಬಿ ಆದೆ, ರವೀಂದ್ರ ಹೆಡೆ ಮತ್ತು ಆದ, ನಾನು ಕಡೀಗ್ ಸ್ಟಾರ್ ರುಬಿ ಆದ. ಸೊ ಆಗ್ಲಿ ಏನೇ ಆಗ್ಲಿ, ನಮ್ಮಲ್ಲಿ ಅದು ಹಿಂಗೆ ಏರು ಉಳಿತಾ ಇಲ್ಲ, ಅದು ಹಿಂಗೆ ಅಚೀವ್ಮೆಂಟ್. ನಾವು ಪ್ರೀತಿ ವಿಶ್ವಾಸ ಅವ್ನ ಕುಟುಂಬದವಿದ್ದಾಗ. ಸೊ ಇದನ್ನು ಮಾಡ್ತಾ ಹೋದ್ವಿ. ಸೊ ಅಲ್ಲಿಂದ ನಾನು ಮತ್ತೆ 6 ತಿಂಗಳಿಗೆ ಸ್ಟಾರ್ ಪರ್ಲ್ ಅಂತಿತ್ತು, ಈಗಿನ ಡೈಮಂಡ್, 6 ಜನ ಸ್ಟಾರ್ ಏಜೆಂಟ್. ಅಂದ್ರೆ 2002 ಜುಲೈ 1 ಹೊತ್ತಿಗೆ ನಾನು ಸ್ಟಾರ್ ಪರ್ಲ್ ಆದೆ. ಸ್ಟಾರ್ ಪರ್ಲ್ ಆದಾಗ ನನಗೆ ಸುಮಾರು ಒಂದು 38,000, 40,000, 28,000 ಹಿಂಗ್ ಬರ್ತಿತ್ತು. ನನಗೆ ಅದು ಐಡಿಯಾ ಇಲ್ಲ, ಅದು ಹೆಂಗ್ ಹಣ ಬರ್ತದೆ ಹಂಗೆ ಮಾಡುದು. ಶೆಟ್ರು ಪ್ಲಾನಿಂಗ್ ನ ಮೇಲೆ ಬೆಳೆಸೋರು, ಅವ್ರು ನಮ್ಮೆಲ್ಲರಿಗಿಂತ ಹೆಚ್ಚು ಹಣ ತಗೊಳ್ಳೋರು. ಇವತ್ತು ಕೂಡ ಹಂಗೆ, ನನಗೆ ಆ ಪ್ಲಾನಿಂಗ್ ಅದಷ್ಟೆಲ್ಲ ಮಾಹಿತಿ ಇಲ್ಲ. ಒಂದು ಹಂತದಲ್ಲಿ ಶ್ರದ್ಧೆಯಿಂದ ಮಾಡುವಂತಹದ್ದು. ಸೊ ಇದು ಎಷ್ಟೋ ಸರಿ ಫೇಲ್ ಆಗಿದ್ರು ಭಾಗ್ಯ ನನಗೆ. ಒಂದ್ ಹಂತ ಮುಂದುವರಿತದೆ, ಒಂದ್ ಸೈಡ್ ಹೆದರಿಕಿದೆ, ಈಗ ಮತ್ತೆ ಏನಾದ್ರು ಕಂಪನಿ ಹೋಗ್ಬೋದಾ ಅಂತ. ಯಾಕಂದ್ರೆ ನನಗೆ ಒಟ್ಟುವುದ್ರೊಳಗು ನಾವು ಸೋಲಿಲ್ಲ, ಅದೇ ಸೋತಿದೆ. ಹಾಗೆ ಈ ಹಂತದಲ್ಲಿ ಕಂಪನಿ ಮಾತ್ರ ವ್ಯಾರಿ, ಅತ್ಯಂತ ಒಂದು ಒಳ್ಳೆ ಕಂಪನಿ, ಒಂದು ಪೈಸಾ ಕೂಡ ವ್ಯತ್ಯಾಸ ಮಾಡದೆ ಇರತಕ್ಕಂತ ಕಂಪನಿ. ಆದ್ರಿಂದ ಆ ಡಾಕ್ಟರ್ ಲಿಮ್ಗೂ ಕೂಡ ನಾನು, ಯಾಕೆಂದ್ರೆ ಒಬ್ಬ ಕಂಪನಿ ಕರೆಕ್ಟ್ ಆಗಿ ನಡ್ಸ್ಕೋಗೋದು ಇಂಪಾರ್ಟೆಂಟ್. ಆ ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ಅವ್ರು ನಡ್ಸ್ಕೊ ಬಂದಿದ್ರೆ ಅವರಿಗೂ ಕೂಡ ನಮ್ಮ ಎಲ್ಲ ಟೀಮ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮುಂದುವರಿತಾ ಇದ್ದೇನೆ. ಸೊ ಈಗ ಸ್ಟಾರ್ ಬರ್ಲಾಯ್ತು, ಸ್ಟಾರ್
ಡೈಮಂಡ್ ಹೆಚ್ ಇನ್ 2003 ಒಂದನೇ ತಿಂಗಳಲ್ಲಿ ನಂದು ಡೈಮಂಡ್ ಆಯ್ತು. ಆದ್ರೆ ಎರಡನೇ ಸ್ಟಾರ್ ಪರ್ಲ್ ನಾನಾಗಿದ್ದೆ, ಫಸ್ಟ್ ಸ್ಟಾರ್ ಪರ್ಲ್ ಶತ್ರು, ಮೂರನೇ ರವಿ ಆಗಿ ನಾನು ಫಸ್ಟ್ ಡೈಮಂಡ್, ನಾನು ಎರಡನೇ ಡೈಮಂಡ್ ರವಿ, ಮೂರನೇ ಡೈಮಂಡ್ ಶತ್ರು. ಈ ರೀತಿ ಒಂದು ಅದು ಏನೇ ಇಲ್ಲ, ಒಂದ್ ಹಂತಲ್ಲಿ ನಮ್ದು ಆಯ್ತು. ಆವಾಗ ನಂದು ನಾ ಏನ್ ಮಾಡ್ಬೇಕಂದ್ರೆ ಶಿರ್ಸಿಯಿಂದ 40 ಕಿಲೋಮೀಟರ್ ಹೋಗ್ಕೋಬೇಕು. 2002 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸುಮಾರು 30,000-35,000 ಬಂದಾಗ ತಂದೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಏನಾದ್ರೂ ಮಾಡಿ ಈಗ ಅಲ್ಲೇ ಇಟ್ಕೊಂಡ್ರೆ ನನಗೆ ಹೆಚ್ಚು ಅನುಕೂಲ ಆಗ್ತದೆ, ಇಲ್ಲಾದ್ರೆ ಮನೆಗೆ ಬಂದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಒಂದು ಒಂದು ಸ್ಕಿಲ್ ಆಗುದಿಲ್ಲ. ಅದಕ್ಕೆ ಒಂದು ಸ್ಕಿಲ್ ಹೇಳ್ತೇನೆ ನೋಡಿ, ಯಾವ ರೀತಿ ನಾವು ಬೆಳಗು. ನಾನು ಸಾಮ್ರಾಟ್ ಹೋಟೆಲ್ 78-79 ನಾ ಮ್ಯಾನೇಜರ್ ಆದ್ಮೇಲೆ, ಸೊ ಆ ಸನ್ನಿವೇಶ ಉಪಯೋಗಿಸ್ಕೊಂಡು ಸಾಮ್ರಾಟದಲ್ಲಿ ನನಗೆ ಫೋನ್ ಇಲ್ಲ. ಅವ್ರಿಗೆ 8 ದಿವಸ ಅಲ್ಲಿದ್ದಾಗ 8 ದಿವಸ ಯಾರು ಫೋನ್ ಬರ್ತದೆ ಅವರದನ್ನ ಬರ್ಕೊಟ್ಟು ಅವ್ರಿಗೆ ಏನೋ ಒಂದು ಕೊಟ್ಟು ಆ ಮ್ಯಾನೇಜರ್ಗೆ ಹೇಳ್ಕೊಂಡು ಆ ರೀತಿ ಮಾಡಿ ಬೆಳೀತಿದ್ದೆ. ಅಂದ್ರೆ ಬೆಳಿಬೇಕು ಬಂದಾಗ ಮನುಷ್ಯ ಯಾವ ಮಟ್ಟಕ್ಕೂ ನಾವು ಆಲೋಚನೆ ಮಾಡ್ಬೋದು, ಆಲೋಚನೆ ಬರ್ತದೆ ಹೇಳುದಕ್ಕ ನಾನು ನಿಮ್ಗೂ ಒಂದು ಮಾತು ಹೇಳಿದೆ. ಸೊ ಅಲ್ಲಿಂದ ನಾವು ಡೈಮಂಡ್ ಆದೆ. ಬಹಳ ಸಂತೋಷ ಶೆಟ್ರು ಇಂದವರಿಗೆಲ್ಲವ, ಯಾಕೆಂದ್ರೆ ರಾಮಣ್ಣ ಎಲ್ಲ ಇವರೆಲ್ಲ ಡೈಮಂಡ್ ಆದ್ರು, ಅವರೆಲ್ಲ ಬಹಳ ಪ್ರೀತಿಯಿಂದ ನನಗೆ ಒಂದು ಸನ್ಮಾನ ಗಿನ್ಮಾನ ಎಂತೆಂತೂ ಮಾಡಿದ್ರು. ನನಗೂ ಬಹಳ ಸಂತೋಷ ಆಯ್ತು. 1,70,000 75,000 ಚೆಕ್ ಬಂತು. ನಾನೇನು ನಂಗೆ ಅದು ಹಣಕ್ಕಿಂತ ಹೆಚ್ಚು ಇದು. ಸೊ ಅಲ್ಲಿಂದ ನಾನು ಮುಂದುವರಿತಾ ಹೋದೆ. ಅಲ್ಲಿಂದ ಏನು 2002 ಅಕ್ಟೋಬರ್ ನವೆಂಬರ್ದಲ್ಲಿ ನಾನು ಸಿರ್ಸಿಗೆ ಬಂದು ಮನೆ ಒಂದು ಬಾಡಿಗೆ ಮನೆ ಮಾಡಿದೆ. ಸಿರ್ಸಿಗೆ ಬಾಡಿಗೆ ಮನೆ ಮಾಡ್ಬೇಕಾದ್ರೆ 42-43 ವರ್ಷ. ಸೊ ಅಲ್ಲಿಗೆ ಬಾಡಿಗೆ ಮನೆ ಮಾಡಿ ಅಲ್ಲಿ ಉಳ್ಕೊಂಡೆ. ಯಾಕೆಂದ್ರೆ ಹೆಚ್ಚಿನ ಅನುಕೂಲ ಆಗ್ತಲ್ಲ, ಹಾಗಾಗಿ ನಂಗೆ ಡೈಮಂಡ್ ಆಗೋದು ಫಾಸ್ಟ್ ಆಗೋ ಅನುಕೂಲ ಆಯ್ತು. ಹಾಗಾಗಿ ಡೈಮಂಡ್ ಆದೆ. ಡೈಮಂಡ್ ಆದ ನಂತರ ಹೀಗೆ ಬೆಳೀತಾ 2003 ಡೈಮಂಡ್ ಆಯ್ತು. ಮಲೇಷಿಯಾ ಆ ವರ್ಷ ಬರಲಿಲ್ಲ ನಮ್ಗೆ. 2004 ನಮ್ಗೆ ಮಲೇಷಿಯಾ ಟ್ರಿಪ್ ಬಂತು. ಸೊ ಮಲೇಷಿಯಾಕ್ ಹೋದ್ವಿ. ಮಲೇಷಿಯಾಕ್ಕೆ ಹೋದಂತ ಸನ್ನಿವೇಶ, ನಾವು ಗಂಡ ಹೆಂಡತಿ ಎರಡು ಹೋಗಿದ್ವಿ. ಶೆಟ್ರು ಬಂದಿದ್ರು, ಶೆಟ್ರು ಬರ್ಲಿಲ್ಲ ಅಂತ ಅಂತದೆ, ಶೆಟ್ರು ಬಂದಿದ್ರು ಏನೋ ಗೊತ್ತಿಲ್ಲ, ನೆನಪಿಲ್ಲ. ಸೊ ನಾವು ನನ್ನ ಅಪ್ಪನ ಹೆಣ್ಣು ಸಂಗಡ ಹೋದ್ವಿ. ನಿಜವಾಗ್ಲೂ ನನಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಆದಂತ ಒಂದು ಅನುಭವ. ಯಾಕೆಂದ್ರೆ ನಾನು ಉಳಿದಂತ ಸನ್ನಿವೇಶದಲ್ಲಿ ಇದ್ನೇ ವಿನಃ ಈ ಒಂದು ಈ ಫಾರಿನ್ ವಗೈರೆ ಇಂಥದ್ರ ಬಗ್ಗೆ ಎಲ್ಲ ಹೆಚ್ಚು ನಾನು ಲಕ್ಷ್ಯ ಹಾಕಿದ ಅಲ್ಲ. ಅದು ನೋಡಿದಾಗ ನಮಗೆ ಜೀವನದಲ್ಲಿ ಹೊಸದು ವಿಚಿತ್ರವಾದಂತಹ ಅನುಭವ. ಆ ಫ್ಯಾಕ್ಟ್ರಿ ವಗೈರೆ ಎಲ್ಲ ನೋಡಿದಾಗ ನನ್ನಲ್ಲಿ ಬಹಳ ವಿಶ್ವಾಸ ಬೆಳೀತು. ಯಾವಾಗ ನೀವು ಪ್ರತ್ಯಕ್ಷ ನೋಡ್ತೀರೋ ಅವತ್ತು ನಮ್ಮ ವಿಶ್ವಾಸ ಮತ್ತೂ ಹೆಚ್ಚಾಯ್ತು. ಯಾವತ್ತು ಅಂತರ್ಗತವಾದಂತಹ ಶಕ್ತಿ ಬರ್ತದೆ, ಯಾಕೆಂದ್ರೆ ತಿಂದಾಗ ನಿಮ್ಗೆ ಸ್ವತಃ ಅನುಭವಕ್ಕೆ ಬಂದಾಗ ನಿಮ್ಮನ್ನ ನಕಾರಾತ್ಮಕಕ್ಕೆ ನೆಗೆಟಿವ್ ಮಾಡ್ಲಿಕ್ಕೆ ನಿಮ್ಮನ್ನ ತಡೀಲಿಕ್ಕೆ ಯಾರ ಹತ್ರ ಆಗುದಿಲ್ಲ. ಒಳಗಡೆ ಮತ್ತು ಹೊರಗಡೆ, ಹೊರಗಡೆ ದೃಶ್ಯದ ಮುಖಾಂತರ ನೀವು ಏನು ಹೊರಗಡೆ ಕಾನ್ಫಿಡೆಂಟ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು. ಒಳಗಡೆ ಕಾನ್ಫಿಡೆಂಟ್ ಗೆ ತಿನ್ನೋದ್ರ ಮುಖಾಂತರ, ಫೀಲಿಂಗ್ ಮುಖಾಂತರ ಆತ್ಮಶಕ್ತಿಯನ್ನ ಅಥವಾ ಒಳಗಡೆಯಿಂದ ನಾವು ಜಾಗೃತ ಆಗ್ಬೋದು. ಇದು ಎರಡೂ ಕೂಡಿದಾಗ ಯಶಸ್ಸು 100% ಬರ್ತದೆ. ಅವನನ್ನ ನೆಗೆಟಿವ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವನನ್ನ ತಡೀಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಚೈನೀಸ್ ಸೈನಿಕರು 10 ಜನ ಇದ್ರು ಒಂದೇ, ಭಾರತ ಒಬ್ಬ ಇದ್ರು ಒಂದೇ. ಯಾಕೆಂದ್ರೆ ಇವರು ಇಮೋಷನಲ್. ನಾವು ಭೂಮಿಯನ್ನ ತಾಯಿ ಅಂತ ಸ್ವೀಕರಿಸ್ತೇವೆ. ನನ್ನ ತಾಯಿ ಮುಗಿದ್ರೆ ನಾವು ಏನ್ ಮಾಡ್ತೀವಿ ಹೇಳಿ, ಇಮೋಷನ್ ಅಂತ ಚಪ್ಪಿರ್ತದೆ. ಅವ್ರಿಗೆ ಹಂಗಲ್ಲ, ಅವ್ರು ಡ್ಯೂಟಿ ಮಾಡ್ತಾರೆ. ಡ್ಯೂಟಿ ಮಾಡೋರ ಹತ್ರ ಆಗೋದಿಲ್ಲ. ಹಾಗಾಗಿ ಯಾರ್ಯಾರು DHN ಅಲ್ಲಿ ತಿನ್ನದೇನೆ ಡ್ಯೂಟಿ ಮಾಡ್ಲಿಕ್ಕೆ ಬಂದಿರ್ತಾರ ಅವ್ರು ಖಂಡಿತ ಯಶಸ್ಸು ಆಗೋದಿಲ್ಲ. ಯಾರು ಸ್ವತಃ ಫೀಲಿಂಗ್ ಮಾಡಿ ತಿಂದು ಈ ಒಂದು ವೈರಿಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸನ್ನದ್ಧರಾಗಿ ಬೇರೆಯವರಿಗೂ ಉಪಕಾರ ಮಾಡ್ಲಿಕ್ಕೆ ಬಂದಿರ್ತಾರೋ ಅವತ್ತು ಮಾತ್ರ ಅವ್ರು ಸಕ್ಸಸ್ ಆಗುತ್ತೆ. ಪರೋಪಕಾರಂ ಇದಂ ಶರೀರಂ. ಯಾರ್ಯಾವಾಗ ನೀವು ಹೆಚ್ಚು ಜನರ ಕನಸನ್ನ, ಜನರ ಆರೋಗ್ಯವನ್ನ, ಜನರಿಗೆ ಸೇವೆ ಮಾಡ್ತಾರೋ ಆಟೋಮೆಟಿಕ್ ನಿಮ್ ಸೇವೆ ನಡೀತಾ ಇರ್ತದೆ. ಯಾಕೆಂದ್ರೆ ಅದು ಪರಮಾತ್ಮನ ಕೆಲಸ ಮಾಡ್ತಾ ಇರ್ತಾನೆ, ಆಟೋಮೆಟಿಕ್ ನಿಮ್ ಸೇವೆ ಆಗತ್ತೆ. ಹಾಗಾಗಿ ಇದು ಆ ರೀತಿ ಭಾವನೆಯಿಂದ ಇರುವಂತಹದ್ದು ಬಹಳ ಮುಖ್ಯ. ಯಶಸ್ಸಿನತ್ತ ಮುಂದೋಗ್ತಕ್ಕಂತ ಯುವಕರಿಗೆ ನನ್ನ ವಿನಂತಿ, ನಿರಂತರವಾಗಿ ಜನರಿಗೆ ಅನುಕೂಲ ಆಗತಕ್ಕಂತ ಅವರ ಕಣ್ಣೀರನ್ನ, ಅವರ ಡ್ರೀಮ್ಗಳನ್ನ, ಅವರ ಕನಸುಗಳನ್ನ ಹೆಚ್ಚು ಮಾಡ್ತಕ್ಕಂತ ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಧಾರೆ ಎರೆದು ತನ್ಮೂಲಕ ನೀವು ಬೆಳೆಸ್ತಾ ಹೋದಾಗ ಖಂಡಿತ ನಿಮ್ಮನ್ನ ನೀವು ಮೇಲೆ ಎತ್ತೋ ಅವಶ್ಯಕತೆ ಅದು ಎತ್ತಾ ಹೋಗ್ತದೆ. ಸೊ ಇದು ಅಂತ ನಾವು ಸ್ಟಾರ್ಡ್ ಮಲೇಷಿಯಾ ಹೋಗಿ ಬಂದ್ವಿ. ಸ್ಟಾರ್ ಡೈಮಂಡ್ ಆಯ್ತು, ಸೀನಿಯರ್ ಸ್ಟಾರ್ ಡೈಮಂಡ್ ಆಯ್ತು, ಅನಂತರ ಎಕ್ಸಿಕ್ಯೂಟಿವ್ ಸೀನಿಯರ್ ಆಯ್ತು, ಡಬಲ್ ಡೈಮಂಡ್ ಆಯ್ತು. ಮಧ್ಯದಲ್ಲಿ ಒಂದ್ಸರಿ ಕಾನ್ಸೆಪ್ಟ್ ಚೇಂಜ್ ಆಗ್ಬಿಟ್ಟು, ಆವಾಗಿನ ಕಾನ್ಸೆಪ್ಟಿಗೂ ಈಗಿನ ಕಾನ್ಸೆಪ್ಟ್ಗೂ ಚೇಂಜ್ ಆಯ್ತು. ತುಂಬಾ ಜನ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್ ಶುರು ಆಯ್ತು. ಓ ಇದು ಏನೋ ಬಾರ ಪ್ರಾಬ್ಲಮ್ ಅಪ್ಪ, ಬಾಳ ಪ್ರಾಬ್ಲಮ್. ಯಾಕೆಂದ್ರೆ MA ದಲ್ಲಿ ಮೇಲ್ ಹೋಗಿ ಕೆಳಗೆ ಬಂದ್ಬಿಡ್ತಿತ್ತು, ನಾವು ಅದಕ್ಕಾಗಿ ಬಿಟ್ಟು ಇದು ಬಂದ್ವಿ, ಇದ್ರೊಳಗೆ ನಮ್ಮ ಸ್ಟೇಟಸ್ ಸರಿಯಾಗಿರ್ತದೆ ಅಂತ ಹೇಳಿ ಇದು ಅವಾಗ ಒಂದು ಅಡ್ವಾಂಟ್ ಪಾಯಿಂಟ್ ಇತ್ತು. ಸೊ ಆ ಕಾರಣದಿಂದ ತುಂಬಾ ಜನರಲ್ಲಿ ನೆಗೆಟಿವ್ ಎಲ್ಲ ಶುರುವಾಗೋಯ್ತು. ತುಂಬಾ ಜನರಲ್ಲಿ ನೆಗೆಟಿವ್ ಎಲ್ಲ ಶುರುವಾಗ್ತಾ ಹೋದಾಗ
ಸೊ ಇದನ್ನು ಮುಂದುವರಿತಾ ಮುಂದುವರಿತಾ ನಾವು ಆ ಸನ್ನಿವೇಶದಲ್ಲಿ ಎಲ್ಲರೂ ಒಟ್ಟುಗೂಡಿ ತುಂಬಾ ಜನ ಕ್ವಿಟ್ ಆಗಲು ಆ ಸನ್ನಿವೇಶದಲ್ಲಿ ತುಂಬಾ ಜನ ಕ್ವಿಟ್ ಆಗ ಯಾಕಂದ್ರೆ ಕ್ವಿಟ್ ಇಸ್ ಎ ಕಾಮನ್ ಸೊ ಕ್ವಿಟ್ ಆದ್ರು ನಾವು ಆದ್ರೂ ಒಂದು ಧೈರ್ಯದಿಂದ ಇದ್ರ ಮಾಡ್ಕೋತಾ ಒಂದು ಮುಂದುವರೆದ್ವಿ ಅದು ನಿಜವಾಗಿ ನೋಡಿದ್ರೆ ಒಳ್ಳೇದೇ ಇತ್ತು ಇಸ್ ಎ ಬೆಸ್ಟ್ ಮಾರ್ಕೆಟಿಂಗ್ ಪ್ಲಾನೇ ಇತ್ತು ಅದು ನಮಗೆ ಒಂದ್ಸರಿ ತಿಳ್ಕೊಳ್ಳೋವರೆಗೆ ಸ್ವಲ್ಪ ತೊಂದರೆ ಆಯ್ತು ಆ ನಂತರ ನಾವು ಮುಂದುವರಿತಾ ಡಬಲ್ ಡೈಮಂಡ್ ಆಯ್ತು ಪ್ರತಿಯೊಬ್ಬರು ರೀಜಾಯ್ನ್ ಆಗಿ 86 ಜನ ಕಾಣ್ತಾ ಇದ್ದೀರಿ ಪ್ರತಿಯೊಬ್ಬರು ರೀಜಾಯ್ನ್ ಆಗಿ ಪುನಃ ನಾವು ಅವರ ಸಕ್ಸಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದನ್ನ ನಾವು ಕೇಳೋಣ ಅಂತ ಓಕೆ ಥ್ಯಾಂಕ್ ಯು ಈಗ ನಾನು ಜಾಯ್ನ್ ಆಗ್ಬೇಕಾ ರೀಜಾಯ್ನ್ ಆಗ್ಬೇಕಾ ಈಗ ಕ್ಲೋಸ್ ಆಗ್ತದೆ ಇನ್ನೊಂದು 2-3 ನಿಮಿಷ ಇದೆ ನೀವು ಮಾತಾಡಿ ಹೌದಾ ಆ ನಂತರ ನಾನು ಡಬಲ್ ಡೈಮಂಡ್ ಆಯ್ತು ಸೊ ನನ್ನ ಸರಾಸರಿ ನನಗೇನಿದೆ 6 ತಿಂಗಳಿಗೆ ಒಂದು ಅಚೀವ್ಮೆಂಟ್ ಅಂತ ಮಾಡ್ಕೊತ ಬಂದಿದ್ವಿ ಹೆಚ್ಚು ಕಡಿಮೆ 6 ತಿಂಗಳಿಗೆ ಒಂದು ಅಚೀವ್ಮೆಂಟ್ ಆ ನಂತರ ನೋಡಿ ಒಂದು ಹಂತದಲ್ಲಿ ಮನುಷ್ಯಂಗೆ ಯಶಸ್ಸುಗಳಿರುತ್ತ ಒಂದ್ ಹಂತ ಒಬ್ಬನ ಮೈಂಡ್ ಒಂದೊಂದು ನಮ್ಮಲ್ಲಿ ಇರ್ತದೆ ಒಬ್ಬವ ಇಡೀ ಜಗತ್ತನೆ ಅಲೆಕ್ಸಾಂಡರ್ ನಂಗೆ ಇಡೀ ಜಗತ್ತನ್ನ ಗೆಲ್ಬೇಕು ಅಂತ ಒಬ್ಬನ ತಲೆಯಲ್ಲಿ ಇರ್ತದೆ ಇನ್ನೊಬ್ಬವ ಸಾಕು ನನ್ನ ದೇಶದಲ್ಲಿ ನಾನು ಸಾಮ್ರಾಟ ಆಗ್ಬೇಕು ಅಂತ ಇರ್ತದೆ ಸೊ ಇನ್ನೊಬ್ಬವ ಏನಪ್ಪಾ ತನ್ನ ರಾಜ್ಯದಲ್ಲಿ ಸಾಮ್ರಾಟ ಆಗ್ಬೇಕು ಅಂತ ಇರ್ತದೆ ತಪ್ಪೇನಲ್ಲ ಇಟ್ಸ್ ಎ ಡ್ರೀಮ್ ಎಲ್ಲರನ್ನು ಒಂದೇ ರೀತಿ ಡ್ರೀಮ್ ಇಟ್ಕೋಬೇಕು ಅಂತ ಏನಿಲ್ಲ ಹಣಕಾಸು ಅಷ್ಟೇ ಒಬ್ಬವ ವಿನೋದ ಇನ್ನೇನೇ ಜೀವನ ನಾವು ದೇವ್ರ ಹತ್ರ ಅದನ್ನ ಕೇಳ್ತೀವಲ್ಲ ಆ ಮಟ್ಟದವರೆಗೆ ಬೆಳಿಬೇಕು ಅಂತ ಮತ್ತೊಬ್ಬ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ 4 ಗಂಟೆ ಉಪಕಾರ ಮಾಡೋಣ ಅಂತ ಇನ್ನೊಬ್ಬ ಇನ್ನೂ ಹೆಚ್ಚು ಸೊ ಅವರು ಡಿಫರೆಂಟ್ ಸೊ ನಾನು ಒಂದು ಹಂತದ ವ್ಯವಸ್ಥೆ ಆದ ನಂತರ ನಾನು ಸಿರ್ಸಿಯಲ್ಲಿ ಜಾಗ ತಗೊಂಡೆ 2004 ಒಂದು ಆಗಿನ ಕಾಲಕ್ಕೆ ಒಂದು 20-30 ಲಕ್ಷ ರೂಪಾಯಿದು ಇವತ್ತು ನೋಡಿ ನನ್ನ ಆ ಮನೆಯಲ್ಲೇ ನಾನಿದ್ದೇನೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ 3-4 ಗುಂಟೆ ಜಾಗದಲ್ಲಿ ಆಗಿನ ಕಾಲದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮನೆ ಕಟ್ಟಿದೆ ಮತ್ತೆ ಮನೆ ಕಟ್ಟಾಯ್ತು ಕಾರ್ ಆಯ್ತು ನೀವು ಹೇಳ್ತಿರಲ್ಲ ಏನೇನೋ ಬೇಕಾಗ್ತದೆ ಜೀವನಕ್ಕೆ ಅದು ಎಲ್ಲದೂ ಅದಾಯ್ತು ಆ ನಂತರ ಅದೆಲ್ಲ ಮಾಡಿದ ನಂತರ ಮನೆಯಲ್ಲಿ 9-10 ಲಕ್ಷ ರೂಪಾಯಿ ಸಾಲ ಇತ್ತಲ್ಲ ಅದನ್ನು ತೀರಿಸಿದೆ ಸೊ 2005 ಇಲ್ಲೂ ಮನೆ ಕಟ್ಟಾಯ್ತು 2006 ಆಯ್ತು 2007 ಇದು ಎಲ್ಲ ಒಟ್ಟು ಡೆಬಿಟ್ ಫ್ರೀ ಎಲ್ಲೂ 1 ರೂಪಾಯಿ ಸಾಲ ಇಲ್ದಂಗಾಗಿ ಮನೇನೂ ಸಾಲ ಇಲ್ದಂಗಾಗಿ ಅಲ್ಲಿಯೇ ನಾನು ತೋಟ ಹಾಕಿದ್ದೆ 7-8 ಎಕರೆ ತೋಟ ಅದು ಇವತ್ತು ಪೀಕಿ ಬರ್ತಾ ಸುಮಾರು ಒಂದೀಗ ಉತ್ತಮ ಮಟ್ಟದ ಫಸಲು ಬರ್ಲಿಕ್ಕೆ ಅದು ಸ್ಟಾರ್ಟ್ ಆಗಿದೆ ಸೊ ಈಗ ನಿಮ್ಗೆ ಅದೇ ಫೈನಾನ್ಸಿಯಲ್ ಇಂಡಿಪೆಂಡೆಂಟ್ ಅಂತ ಹೇಳ್ತಿರಲ್ಲ ಸೊ ಅದು ಒಂದು ಹಂತದ ಬ್ಯಾಂಕ್ ಬ್ಯಾಲೆನ್ಸ್ ಇದು ಏನು ಇದು ಉಪ್ಪು ಸಿಕ್ಕಿರೋ ಸೊಪ್ಪಿನ ತಿಂದೆ ಸೊಪ್ಪು ಬೇಕಂದ್ರೆ ತುಪ್ಪ ಬೇಕೆಂಬಾಸೆ ತುಪ್ಪ ಸಿಕ್ಕರೆ ಉಪ್ಪರಿಗೆ ಏರಬೇಕೆಂಬಾಸೆ ಉಪ್ಪರಿಗೆ ಸಿಕ್ಕರು ಕೊಪ್ಪರಿಗೆ ಬೇಕೆಂಬಾಸೆ ಆಸೆ ಗಡಿಯಿಲ್ಲ ಆದ್ರೆ ಒಬ್ಬ ವಿವೇಕಿ ಆದವನಿಗೆ ಎಷ್ಟು ಇದ್ರೆ ಸರಿ ಅಂತ ಒಂದು ಹಂತದ 6 ಹಂತದ ಮಾಡ್ಕೋತ ಒಂದು ಹಂತದಲ್ಲಿ ನಾನು ನನ್ನ ಬರೀ ಹಣ ಹಣ ಆಡುವಂತ ನನ್ನ ಫ್ಯಾಮಿಲಿ ನನ್ನ ಬೇರೆ ಬೇರೆ ಆದಂತ ಜವಾಬ್ದಾರಿಗಳು ಇದ್ದಾವಲ್ಲ ಸೊ ಅವುಗಳನ್ನ ನಿರ್ವಹಿಸ್ತಾ ಒಂದು ಹಂತದಲ್ಲಿ ನನ್ನ ಮೇಂಟೆನನ್ಸ್ ಮಾಡ್ತಾ ನನ್ನ ಎಲ್ಲರಿಗೂ ಶುಭವನ್ನು ಕೋರ್ತಾ ದಾನ ಧರ್ಮ ಯಜ್ಞ ವಗೈರೆ ಇಂಥದ್ರಲ್ಲಿ ಮಾಡ್ತಾ ಯಾಕೆಂದ್ರೆ ಅದರೊಳಗೂ ಕೂಡ ಶಕ್ತಿಯನ್ನು ನಾವು ಪಾಸ್ ಮಾಡ್ಬೋದು ಈ ಕೆಲಸದಲ್ಲಿ ನಾನು ತೊಡಗ್ತಾ ಮುಂದುವರಿತಾ ಬರ್ತಾ ಇದ್ದೇನೆ ಈಗ ಸೊ ಈಗ ಇಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು ಅರ್ಥ ಆಗುತ್ತೆ ಜೀವನದಲ್ಲಿ ಯಾಕೆ ನಾನು ಮೇಲೆ ಬಂದೆ ಅಂತಂದ್ರೆ ಮೊದಲನೇದು ನನಗೆ ಬರ್ನಿಂಗ್ ಡಿಸೈರ್ ಇತ್ತು ಅಂದ್ರೆ ಅನಿವಾರ್ಯ ಡೂ ಆರ್ ಡೈ ಯಾವ್ದಾದ್ರು ದಾರಿ ಬೇಕಲ್ಲ ಆವಾಗ ಸಿಕ್ಕದಂತಹ ದಾರಿಯಲ್ಲಿ ನನಗೆ ಸಕ್ಸಸ್ ಬಂತು ಆ ದಾರಿ ಸರಿಯಾಗಿತ್ತು ಯಾಕೆ ಕೇಳಿದ್ರೆ ಆ ಕಂಪನಿ ಹೋಗ್ಲಿಲ್ಲ ಆ ಕಾರಣದಿಂದ ಹಾಗಾಗಿ ಯಾರು ಈ ಒಂದು ಅಂತರ್ಗತವಾಗಿರ್ತಕ್ಕಂತಹ ವ್ಯವಸ್ಥೆಯಿಂದ ದುಡಿತಾರೋ ಅವರು